कार्यक्रम प्रायोजक शिद्स दिमेट होम शॉपे जिएल ट्रेड सेंटर पत्ूर् सिटी आर्केट बेंदुबेल मॅंग्लोर अँड हिमलय प्रेस्टीज उड़ुपी मणिपाल मेन रोड उड़ुपी। ಇವತ್ತಿನ ಕರೆಂಟ್ ಅಫೇರ್ಸ್ ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತಿನ ಕರೆಂಟ್ ಅಫೇರ್ಸ್ ನ ವಿಚಾರ ಉಡುಪಿ ನಗ ನಗರಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಇವತ್ತು ಒಂದು ರೀತಿಯಾಗಿರ್ತಕ್ಕಂಥ ತಕರಾರುಗಳು ಅಥವಾ ಡ್ರಾಮಾಗಳು ನಡೆದಿದೆ ಅಂತಾನೆ ಹೇಳ್ಬೋದು ಈ ಹಿಂದೆ ವಿರೋಧ ಪಕ್ಷದವರಿಗೆ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಮೀನಾಕ್ಷಿ ಮಾಧವರು ಅವರು ಅವಮಾನಿಸಿದ್ದಾರೆ ಅಥವಾ ಏಕಾಏಕಿ ಮಾತಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಅಥವಾ ಅವರು ಕ್ಷಮೆ ಕೇಳಬೇಕು ಅಂತ ಕೇಳಿರುವಂಥದ್ದು ನಗರಸಭೆಯ ಅಧ್ಯಕ್ಷರು ಅಧ್ಯಕ್ಷರ ವಿರುದ್ಧವಾಗಿ ಇವತ್ತು ವಿರೋಧ ಪಕ್ಷ ಧ್ವನಿ ಎತ್ತಿರುವಂಥದ್ದು ಬಹುಶಃ ಇದರ ಎಷ್ಟರ ಮಟ್ಟಿಗೆ ಪೌರಯುಕ್ತರ ವಿರುದ್ಧವಾಗಿ ಧ್ವನಿ ಎತ್ತಿರುವಂಥದ್ದು ಸೊ ಪೌರವಿಕ್ತ ಪೌರಯುಕ್ತರ ವಿರುದ್ಧವಾಗಿ ಧ್ವನಿ ಎತ್ತುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಮಾತುಗಳು ಕೂಡ ಇವತ್ತು ಕೇಳಿ ಬರ್ತಾ ಇದೆ ಸೊ ಈ ವಿಚಾರದ ಕುರಿತಾಗಿ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಯಾವ ಯಾವ ಕಾರಣಗಳಿಗಾಗಿ ಗಲಾಟೆ ಆಗ್ತಾ ಇದೆ ಅಥವಾ ಉಡುಪಿ ನಗರಸಭೆ ಅಂತ ನಗರಸಭೆ ಮೀಟಿಂಗ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟ ಸಂಸತ್ನಲ್ಲಿ ಗಲಾಟೆ ಆಗುವುದನ್ನು ನೋಡಿದ್ದೇವೆ ಇದೇ ಗಲಾಟೆಗಳು ಇವತ್ತು ಉಡುಪಿ ನಗರಸಭೆಗೂ ಆವರಿಸಿದೆಯಾ ಅನ್ನೋದನ್ನ ಇವತ್ತು ನಾವೆಲ್ಲರೂ ಕೂಡ ಚರ್ಚಿಸಬೇಕಾಗಿದೆ ನಮ್ಮೊಂದಿಗೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂತಹ ಕಿರಣ್ ಕುಮಾರ್ ಅವರು ನಮ್ಮೊಂದಿಗೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ಜನಾರ್ದನ್ ಬಂಡಾರ್ಕರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಜನಾರ್ದನ್ ಬಂಡಾರ್ಕರ್ ಅವರೇ ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ಏನಾಯ್ತು ಸುತ್ತಮ ಉತ್ತರ ಬೇಕಾಗಿದೆ ಮೊದಲಿಗೆ ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ಪ್ರಾರಂಭವಾದಾಗ ಅಧ್ಯಕ್ಷರು ಹೇಳಿದರು ಸಭೆ ಪ್ರಾರಂಭವಾಗ್ತಾ ಇದೆ ಯಾರು ವೈಯಕ್ತಿಕವಾಗಿ ಯಾವುದು ಅಪವಾದ ಮಾಡಬೇಡಿ ಯಾರನ್ನು ಯಾರ ಮೇಲೆ ಒಬ್ಬರೊಬ್ಬರು ಅಪರಾಧಕ್ಕೆ ಹೋಗಬೇಡಿ ದಯವಿಟ್ಟು ತಾವು ಏನು ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚೆಯನ್ನು ಮಾಡಿ ಸಮಯವನ್ನು ನಾವು ಹಾಳು ಮಾಡೋದು ಬೇಡ ಅಂತ ಅಧ್ಯಕ್ಷರು ಹೇಳಿದರು ಅದಕ್ಕೋಸ್ಕರ ಆಗ ವಿರೋಧ ಪಕ್ಷದವರು ವೈಯಕ್ತಿಕ ಅಂದರೆ ಯಾರು ಯಾವ್ದು ಮಾತಾಡಬೇಕು ಯಾವ್ದು ಮಾತಾಡಬಾರ್ದು ಅಂತ ಅಧ್ಯಕ್ಷ ಹೇಳಿದ್ರು ನಾನು ಯಾವುದೇ ಒಬ್ಬರನ್ನು ಗಮನದಲ್ಲಿಟ್ಟು ನಾನು ಹೇಳಿದ್ದಲ್ಲ ಎಲ್ಲರನ್ನೂ ಗಮನದಲ್ಲಿಟ್ಟು ಅದು ಹೇಳಿದೆ ಅಂತ ಹೇಳಿದರು ಅಷ್ಟಾಗುವಾಗ ಬಿ ಜೆ ಪಿಯವರು ಕಳೆದ ಎರಡು ಬಜೆಟ್ ಸಭೆಯ ಹಿಂದಿನ ಸಭೆಯಲ್ಲಿ ನಮ್ಮ ವಿರೋ ವಿರೋಧ ಪಕ್ಷದ ನಾಯಕರಾದ ಎಮ್ ಆರ್ ಪೈಗಳವರಿಗೆ ಆಯುಕ್ತರು ತಪ್ಪಿ ಮಾತನಾಡಿದ್ದಾರೆ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿದರು ಆಗ ಅದ ಇವರು ಮಾತನಾಡಿದರು ಯಾರು ಪೌರಾಯುಕ್ತರು ಅವರು ವೈಯಕ್ತಿಕವಾಗಿ ಮಾತನಾಡಿದರು ಅದಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ಮಾತನಾಡಿದೆ ನಾನು ಅವರಿಗೆ ನಾನು ಮಾತನಾಡಿದ್ದು ಯಾವುದೇ ರೀತಿಯ ನೋವುಂಟು ಮಾಡೋದಾದರೆ ನಾನು ಕ್ಷಮೆ ಕೇಳಲಿಕ್ಕೆ ಬಾಧ್ಯನಾಗಿದ್ದೇನೆ ಅಂತ ಹೇಳಿದರು ಆದರೂ ಕೂಡ ಬಿ ಜೆ ಪಿಯವರು ಅವರ ವಿರುದ್ಧ ಒಂದು ಭಿತ್ತಿ ಪ್ರದರ್ಶನ ಮಾಡಿದ್ರು ಅದರ ವಿರುದ್ಧ ಗಲಾಟೆ ಅಂತ ಎಸ್ ಕಿರಣ್ ಕುಮಾರ್ ಅವರು ತಾವೂ ಕೂಡ ನಗರಸಭೆಗೆ ಪ್ರತಿಯೊಂದು ನಿಯಮಗಳು ಕೂಡ ತಮಗೂ ಗೊತ್ತಿದೆ ಈ ರೀತಿಯಾಗಿ ಕರಪತ್ರಗಳನ್ನು ಪೌರಾವಿಕ್ತರ ವಿರುದ್ಧವಾಗಿ ನೀಡುವಂಥದ್ದು ಅಥವಾ ಪ್ರದರ್ಶಿಸುವಂಥದ್ದು ಅಥವಾ ಅವರ ವಿರುದ್ಧವಾಗಿ ಧ್ವನಿಯನ್ನೇ ಎತ್ತುವಂಥದ್ದು ಇದೇ ಎಷ್ಟರ ಮಟ್ಟಿಗೆ ಸರಿ ಅಂತ ನಗರಸಭೆಯ ಸಾಮಾನ್ಯ ಸಭೆ ಆಗಿರ್ಬೋದು ಯಾವುದೇ ಸಭೆಗಳಾಗಿರ್ಬೋದು ಇಲ್ಲಿ ಚರ್ಚೆ ಯಾವ ವಿಚಾರದ ಕುರಿತಾಗಿ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಪ್ರಗತಿಯನ್ನು ಕಾಣುವಂಥದ್ದು ಅಥವಾ ಇವತ್ತು ಉಡುಪಿಯ ಭಾಗದಲ್ಲಿ ಯಾವ ಯಾವ ಸಮಸ್ಯೆಗಳಿವೆ ಇದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದರ ಕುರಿತಾಗಿ ಚರ್ಚೆ ಮಾಡುವುದನ್ನು ಬಿಟ್ಟು ಯಾವುದೋ ವೈಯಕ್ತಿಕ ವಿಚಾರಗಳನ್ನ ಇಟ್ಟುಕೊಂಡು ಗಲಾಟೆ ಮಾಡುವಂಥ ಈಶ್ವರ ಮಟ್ಟಿಗೆ ಸರಿ ಅಂತ ಅಲ್ಲ ಇಲ್ಲಿ ವೈಯಕ್ತಿಕ ವಿಚಾರ ಅನ್ನುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಒಬ್ಬ ವ್ಯಕ್ತಿಗೆ ಒಂದು ಅವನದೇ ಆದಂತ ಒಂದು ಮರ್ಯಾದೆ ಅನ್ನುವಂಥದ್ದು ಇರ್ತದೆ ಅದು ಸ್ವಾಭಿಮಾನ ಅನ್ನು ಅದನ್ನು ಮೀರಿ ಒಂದು ಯಾವುದೇ ಒಂದು ಸಭೆಯಲ್ಲಿ ಭಾಗವಹಿಸೋ ಕಷ್ಟ ಆಗ್ತದೆ ಈ ನಿಟ್ಟಿನಲ್ಲಿ ನನಗೆ ತಿಳಿದ ಮಟ್ಟಿಗೆ ಕಳೆದ ತಿಂಗಳು ಬಜೆ ಒಂದು ಬಜೆಟ್ ಮೀಟಿಂಗ್ ಆಯಿತು ಅದರ ನಂತರ ಅದರ ಹಿಂದಿನ ಮೀಟಿಂಗ್ ಬಜೆಟ್ ಬಜೆಟ್ನ ಕಟ್ಟಡದ ವಿಶ್ವೇಶ್ವರಯ್ಯ ಕಟ್ಟಡ ಅಲ್ಲ ಓಷನ್ ಪರ್ಲ್ನ ವಿಷಯದಲ್ಲಿ ನನಗೆ ನಾನು ತಿಳ್ಕೊಂಡ ಮಟ್ಟ ನನಗೆ ಬರುವಾಗ ತಿಳ್ಕೊಂಡ ಮಟ್ಟಿಗೆ ಆ ವಿಷಯದಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾದವರು ಅವರು ಪೌರಾಯುಕ್ತರ ಹತ್ರ ಪ್ರಶ್ನೆ ಕೇಳಿದರು ಅದು ಹಕ್ಕು ಪ್ರಶ್ನೆಯನ್ನು ಕೇಳುವಂಥದ್ದು ಅಥವಾ ನಗರಸಭೆಯ ವ್ಯಾಪ್ತಿಯಲ್ಲಿ ಆಗುವಂಥ ಯಾವುದೇ ಚಟುವಟಿಕೆ ಬಗ್ಗೆ ಕೇಳುವಂಥದ್ದು ಅದಕ್ಕಿರುವಂಥ ಒಂದೇ ಒಂದು ವೇದಿಕೆ ಕೇಳಿದರೆ ನಗರಸಭೆ ಅಧಿವೇಶನ ಅಲ್ಲಿ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಪೌರಾಯುಕ್ತರ ಹೀಗೆ ಹೇಗೆ ಇದೆ ಟಿ ವಿಯಲ್ಲಿ ಬರ್ತಾ ಇದೆ ಇದರ ಬಗ್ಗೆ ಏನು ನಿಮ್ಮ ನಿಲುವು ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಜನರಿಗೆ ಒಂದು ಕೌನ್ಸಿಲಿಗೆ ಸ್ಪಷ್ಟನೆ ಕೊಡೋದು ಅಂದರೆ ಇಡೀ ಉಡುಪಿಯ ನಗರ ಜನತೆಗೂ ಸ್ಪಷ್ಟನೆ ಕೊಡುವಂಥದ್ದು ಅಲ್ಲಿ ಏನಾಯ್ತು ಹೇಳಿದರೆ ಸ್ಪಷ್ಟನೆ ಕೊಡುವಂಥ ಸಂದರ್ಭದಲ್ಲಿ ಏಕಾಏಕಿ ಅದನ್ನು ವೈಯಕ್ತಿಕವಾಗಿ ಪೌರಾಯುಕ್ತರು ತಗೊಂಡು ಪೌರಾಯುಕ್ತರು ಒಬ್ಬ ಹಿರಿಯ ನಾಯಕ ಹಾಗಾದರೆ ವೈಯಕ್ತಿಕವಾಗಿ ತೆಗೆದು ತಗೊಂಡದ್ದು ಅವರಲ್ಲ ಪೌರಾಯುಕ್ತರೇ ತಗೊಂಡದ್ದು ಅಂತ ಹೇಳಿ ಅಂದಿನ ದಿವಸದಲ್ಲಿ ಪೌರಾಯುಕ್ತರೇ ಅದನ್ನು ವೈಯಕ್ತಿಕವಾಗಿ ತಗೊಂಡು ಏಕಾಏಕಿ ವಿರೋಧ ಪಕ್ಷದ ನಾಯಕರ ಮೇಲೆ ಹರಿಹಾಯ್ದಿರುವಂಥದ್ದು ಅವರನ್ನು ಅವಮಾನ ಮಾಡಿರುವಂಥದ್ದು ಅದು ಒಬ್ಬ ಯಾರೋ ಒಬ್ಬ ಪ್ರಥಮ ಬಾರಿಗೆ ನಗರಸಭೆ ಒಳಗೆ ಪ್ರ ಬರುವಂಥ ಬಂದಂಥ ವ್ಯಕ್ತಿ ಅಲ್ಲ ನಾಲ್ಕು ಐದು ಬಾರಿ ಒಂದು ನಗರಸಭೆ ಒಳಗೆ ಇದ್ದುಕೊಂಡು ಭಾಳಷ್ಟು ಗೌರವ ಅನ್ನ ಗೌರವ ಹೊಂದಿರುವಂಥ ಒಬ್ಬ ವ್ಯಕ್ತಿ ಅವರ ಬಗ್ಗೆ ಬಹಳ ಕೀಳಾಗಿ ಮಾತಾಡುವಂಥದ್ದು ಅದೂ ಅಲ್ಲದೆ ಪೌರಾಯುಕ್ತರಿಗೆ ಕೌನ್ಸಿಲರ್ನರು ಅದು ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಪೌರಾಯುಕ್ತರು ಕೌನ್ಸಿಲ್ಗೆ ಸೆಕ್ರೆಟ್ರಿ ಅಧ್ಯಕ್ಷರ ಅನುಮತಿ ಇದ್ದು ಮಾತ್ರ ಅವರು ಉತ್ತರ ಕೊಡಬೇಕು ಅವರಿಗೆ ಕೆಲಸ ಏನು ಉತ್ತರ ಕೊಡುವಂಥ ಕೆಲಸ ಒಬ್ಬನಿಗೆ ಅದಕ್ಕೆ ಅವ್ರು ಏನೋ ಹೇಳಿದರು ಅಂತೇಳಿ ಅದನ್ನು ಭಾಳ ಏಕಾಏಕಿ ತನಗೆ ವೈಯಕ್ತಿಕವಾಗಿ ತಗೊಳ್ಳುವಂಥದ್ದಲ್ಲ ಅವ್ರು ಉತ್ತರ ಕೊಡಬೇಕಿತ್ತು ಏನಾಗಿದೆ ಈ ವಿಷಯದ ಬಗ್ಗೆ ಏನಾಗಿದೆ ಅನ್ನುವಂಥದ್ದನ್ನು ನಾವು ಹೇಳಬೇಕಿತ್ತು ಅದರ ಬದಲಿಗೆ ಅವರ ಬಗ್ಗೆ ಏಕಾಏಕಿ ರೇಗಾಡಿರುವಂಥದ್ದು ಇದೆಲ್ಲ ಆಗಿರೋದ್ರಿಂದ ಅವರು ಆಯಿತು ಅದರ ಬಗ್ಗೆ ಇವತ್ತು ಇವತ್ತು ಬಿ ಜೆ ಪಿ ಕಾರ್ಯಕರ್ತರು ಆಕ್ರೋಶಗೊಂಡಾಗ ಅದು ಕೂಡ ಕೆಲವೊಮ್ಮೆ ಅವರಿಗೆ ಅನಿವಾರ್ಯ ಆಗಿತ್ತೇನೋ ಅಂತ ಯಾರಿಗೆ ಇವತ್ತು ಬಾವಿಗಿಳಿದು ಅವರು ಕೂಡ ಮಾತಾಡಿದ್ರು ನೋಡಿ ಇವತ್ತು ಬಾವಿಗಿಳಿದು ಪ್ರತಿಭಟನೆ ಮಾಡುವಂಥದ್ದು ಅಥವಾ ಇವತ್ತಿನ ಒಂದು ಅಧಿವೇಶನಗಳಲ್ಲಿ ಕೆಳಮಟ್ಟದಲ್ಲಿ ಮೇಲ್ನಾಟದಲ್ಲಿ ಮಟ್ಟದಲ್ಲಿ ಪಂಚಾಯತಿಿಂದ ಹಿಡಿದು ಲೋಕಸಭೆಯವರೆಗೆ ರಾಜ್ಯಸಭೆದವರೆಗೂ ಇವತ್ತು ಯಾವ ರೀತಿ ನಡೀತಾ ಇದೆ ಅಂತ ಗೊತ್ತಿದೆ ಅದು ಒಂದು ರೀತಿಯಲ್ಲಿ ಅಸಂವಿಧಾನಿಕವಾಗಿ ಇರ್ಬೋದು ಆದರೆ ಕೆಲವೊಂದು ಅಸಹಾಯಕತೆ ಅದನ್ನು ಪ್ರದರ್ಶಿಸುವಂತೆ ಮಾಡ್ತದೆ ಇದೇ ಆ ಅದೇ ರೀತಿಯಾಗಿ ಇವತ್ತು ನಡೆದಿದೆ ನಡೆದಿದೆ ಅಂತೇಳಿ ನಮಗೆ ಹೇಳಿದರು ಹೀಗೆ ಆಗಿದೆ ಇವರು ಅದರ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಕೇಳಿದರು ಅದರ ಬಗ್ಗೆ ಏನೋ ಭಾಳ ಚರ್ಚೆ ಆಯಿತು ಕೊನೆಗೆ ಕ್ಷಮೆ ಕೇಳಿದರು ಅಂತ ಹೇಳಿದರು ಯಾಕಂದರೆ ಈ ಹಿಂದಿನ ಸಭೆಗಳಲ್ಲಿ ಭಾಳಷ್ಟು ವಿರೋಧ ಪಕ್ಷದ ಮೇಲೆ ಎಲ್ಲರೂ ಹರಿಹಾಯ್ತಾ ಇದ್ದಾಗ ಅಸಹಾಯಕರಾಗಿದ್ದರು ಇವರೆಲ್ಲ ಆ ನಿಟ್ಟಿನಲ್ಲಿ ಇವರು ಇವತ್ತು ಅದಕ್ಕೆ ಬೇಕಾದಂಥ ಇನ್ನು ನಮ್ಮ ಹತ್ರ ಮಾತಾಡಿ ಇಲ್ಲ ಇದಕ್ಕೆ ಭಿತ್ತಿಪತ್ರ ತಗೊಂಡು ಹೋಗಿ ಅದನ್ನು ಪ್ರದರ್ಶನ ಮಾಡಿ ಮಾಡಿದ್ದಾರೆ ಇದರಲ್ಲಿ ಅಷ್ಟೊಂದು ದೊಡ್ಡ ವಿಷಯ ಏನಿಲ್ಲ ಇದು ಎಲ್ಲಾ ಕಡೆ ನಡೆಯುವಂತದ್ದು ಜನಾರ್ದನ್ ಬಂಡರ್ಕರ್ ಅವರು ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಇದು ಎಲ್ಲಾ ಕಡೆ ನಡೆಯುವಂತದ್ದು ಇದು ಸರಿಯಾ ತಾವು ಒಪ್ಕೊಳ್ತೀರ ಇವತ್ತು ಪೌರಾಯುಕ್ತರು ತಮ್ಮಲ್ಲಿ ಎರಡು ಪ್ರಶ್ನೆಗಳಿವೆ ಒಂದು ಈ ಹಿಂದಿನ ಸಭೆಯಲ್ಲಿ ಪೌರಾಯುಕ್ತರು ಬಾವಿಗಿಡುದು ಮಾತಾಡಿದಂತದ್ದು ಮತ್ತು ಇದೀಗ ಇವರೇನ್ ಹೇಳ್ತಾ ಇದ್ದಾರೆ ನಾವು ಮಾಡಿದ್ದು ಸರಿ ಅಂತ ಹೇಳಿ ಇವರ ಕುರಿತ ತಾವೇನ್ ಹೇಳ್ತೀರಾ ಡಿಸೆಂಬರ್ ತಿಂಗಳ ಸಭೆಯಲ್ಲಿ ಏನಾಯ್ತು ಅಂತ ನಾನು ಇದ್ದೇನೆ ವಿರೋಧ ಪಕ್ಷದ ನಾಯಕ ಬಹುಶಃ ಅದೇ ದಿನ ಸ್ಪಂದನ ವಾಹಿನಿಯಲ್ಲಿ ಕೂಡ ಅನ್ನು ಮಾಡಿದ್ವಿ ವಿರೋಧ ಪಕ್ಷದ ನಾಯಕರು ಎದ್ದು ನಿಂತು ಇತ್ತೀಚಿನ ಕೆಲವು ದಿನಗಳಲ್ಲಿ ಒಂದು ವಾಹಿನಿಯಲ್ಲಿ ಅದೇ ರೀತಿ ಪತ್ರಿಕೆಯಲ್ಲಿ ದಪ್ಪ ದಪ್ಪ ಅಕ್ಷರೆಯಲ್ಲಿ ಅಕ್ರಮ ಕಟ್ಟಡದ ಬಗ್ಗೆ ಪರವಾನಗಿ ಬಗ್ಗೆ ಪೌರಾಯುಕ್ತರದು ಹಾಗೂ ಅಧ್ಯಕ್ಷರ ಹೆಸರುಗಳು ರಾರಚಿಸುತ್ತೇವೆ ಅಂತ ಹೇಳಿದರು ಆಗ ಪೌರಾಯುಕ್ತರು ಹೇಳಿದರು ಯಾವುದು ಅಕ್ರಮ ಕಟ್ಟಡ ಬಗ್ಗೆ ಮಾಹಿತಿ ನೀಡಿ ಅಲ್ಲದೆ ನೀವು ಕೂಡ ಒಂದು ಸಂಸ್ಥೆಯ ಬನ್ನಂಜೆ ಗ್ರಾಹಕರ ಉದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದೀರಿ ನಿಮ್ಮ ಕಟ್ಟಡಗಳು ಕೂಡ ಅನಧಿಕೃತವಾಗಿ ನೀವು ಇದ್ದೀರಿ ರಚನೆಯನ್ನು ಇದ್ದೀರಿ ನೀವು ಒಂದಕ್ಕೆ ಪರ್ಮಿಷನ್ ತಗೊಂಡು ಇನ್ನೊಂದು ಕಟ್ತಾ ಇದ್ದೀರಿ ಇದು ತಪ್ಪಲ್ವೇ ಈ ಹಿಂದೆ ಕೂಡ ಪತ್ರಿಕೆಯಲ್ಲಿ ತಮ್ಮ ಬಗ್ಗೆ ಕೂಡ ಪತ್ರಿಕೆಯಲ್ಲಿ ಬಂದಿತ್ತು ಆ ಬಗ್ಗೆ ಕೂಡ ನಾವು ಏನೂ ಇಲ್ಲಿ ಮಾತಾಡಲಿಕ್ಕೆ ಹೋಗಲಿಲ್ಲ ನೀವು ಈ ರೀತಿ ಮಾತಾಡ್ತಿದ್ದೀರಿ ನನ್ನ ಮೇಲೆ ವ್ರತ ಏಕೆ ಆರೋಪ ಮಾಡ್ತಾ ಇದ್ದೀರಿ ಅಂತ ಅವರು ಹೇಳಿದ್ದೆ ಅದಕ್ಕೆ ಆ ಬ ಆ ಒಂದು ಸಮಯದಲ್ಲಿ ಆ ಬಗ್ಗೆ ಯಾವುದೇ ರೀತಿಯ ಆ ಬಗ್ಗೆ ವಿರೋಧಗಳು ನಡೆಯಲಿಲ್ಲ ಅದು ನಂತರ ಎರಡು ಸಭೆಯ ನಂತರ ಇವತ್ತು ಆ ಬಗ್ಗೆ ಚರ್ಚೆಗಳು ನಡೀತವೆ ಏಕೆ ಗೊತ್ತಿಲ್ಲ ಅದರ ಬಗ್ಗೆ ಏನೂ ನಡೆಯಲಿಲ್ಲ ಕಳೆದ ಸಭೆಯಲ್ಲಿ ಏನು ಮಾತಾಡಲಿಲ್ಲ ಆ ಬಗ್ಗೆ ಆ ಸಭೆಯಲ್ಲಿ ಕೂಡ ಈ ಬಗ್ಗೆ ವಿರೋಧವನ್ನು ಪ್ರ ವಿರೋಧ ಪಕ್ಷದವರು ಯಾವುದೂ ವ್ಯಕ್ತಪಡಿಸಲಿಲ್ಲ ಆ ಬಗ್ಗೆ ವಿರೋಧ ವ್ಯಕ್ತಪಡಿಸಲಿಲ್ಲ

ವಿಷಯ ಬಿಟ್ಟು ಇತರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈವರೆಗೆ ಆ ಸಂಪ್ರದಾಯ ಇಲ್ಲ ಅಲ್ಲ ಅದೇ ದಿವಸ ಹೇಳ್ಬೋದಿತ್ತಲ್ಲ ಒಂದು ಅದೇ ದಿವಸ ಮಾಡಲಿಲ್ಲ ಆ ಸಂಪ್ರದಾಯ ಮುರಿಯುವಂಥ ಇದು ಯಾಕಂದರೆ ನಗರಸಭೆಯ ಒಂದು ನಡವಳಿಯಲ್ಲಿ ಯಾವ ರೀತಿ ನಡೀತದೆ ಅನ್ನುವಂಥದ್ದನ್ನು ನಾನು ಒಬ್ಬ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ ನಾನು ಹೇಳ್ತಾ ಇದ್ದೇನೆ ಒಂದು ಎರಡನೇದು ಈ ಡಿಸೆಂಬರ್ ತಿಂಗಳ ಒಂದು ಸಭೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕಿ ಅವಮಾನ ಆಗಿದೆ ಅನ್ನುವಂಥದ್ದನ್ನು ನಾವು ಇದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೇವೆ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಇಲ್ಲಿ ಏನಾಯ್ತು ಜಿಲ್ಲಾಧಿಕಾರಿಗಳಿಗೆ ಆ ಲೆಟ್ ಪತ್ರವನ್ನು ಕೊಟ್ಟರೆ ಆ ಜಿಲ್ಲಾಧಿಕಾರಿ ಪೌರಾಯುಕ್ತರಿಗೆ ಸ್ಪಷ್ಟನೆಗೆ ಅವರಿಗೆ ಒಂದು ಆ ಲೆಟ್ರನ್ನು ವಾಪಸ್ ಕಳಿಸಿದ್ದಾರೆ ಸ್ಪಷ್ಟನೆಯನ್ನು ಕೊಡಲಿಲ್ಲ ಏನೋ ಎರಡು ಎರಡು ಸಭೆಗಳಲ್ಲಿ ಪೌರಾಯುಕ್ತರ ಬಳಿ ಕೇಳಿಕೊಳ್ಬೋದಾಗಿತ್ತು ನೀವು ಈ ರೀತಿ ಮಾಡಿದ್ದೀರಾ ವಿನಂತಿಯನ್ನು ಕೇಳಿ ಅಥವಾ ಕ್ಷಮೆಯನ್ನು ಕೇಳಿ ಅಂತ ಹೇಳಿ ಅದರ ಬದಲಿಗೆ ಏಕಾಏಕಿ ಎದ್ದು ಗಲಾಟೆಯನ್ನು ಮಾಡುವಂಥದ್ದು ಕರಪತ್ರಗಳನ್ನು ಪ್ರದರ್ಶಿಸುವಂಥದ್ದು ನೋಡಿ ನೀವು ಇತ್ತೀಚೆಗೆನ ಇವರ ಇವರು ಆಡಳಿತ ಮಾಡಿದ ನಂತರ ಆಗಿರುವಂಥ ಎಲ್ಲ ಸಭೆಗಳನ್ನು ನೀವು ಗಮನಿಸಿದರೆ ಯಾವ ಒಂದು ಸಭೆಯು ಸುಸೂತ್ರವಾಗಿ ನಡೆದದ್ದು ನಾನು ಕಾಣಲಿಲ್ಲ ಅಲ್ಲಿ ಯಾವುದೇ ವಿರೋಧ ಪಕ್ಷದ ಒಬ್ಬ ಸದಸ್ಯರನ್ನು ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಇದು ಈಗ ಸಭೆಯ ಸದಸ್ಯರ ತಪ್ಪು ಅಥವಾ ಪೌರಾಯುಕ್ತರ ತಪ್ಪ ಅಧ್ಯಕ್ಷರ ತಪ್ಪಲ್ಲ ಇದು ಪೌರಾಯುಕ್ತರ ತಪ್ಪು ಯಾಕೆ ಅಂತ ಹೇಳಿದರೆ ಪೌರಾಯುಕ್ತರು ಕೌನ್ಸಿಲ್ನ ಸೆಕ್ರೆಟರಿ ಅವರಿಗೆ ಜವಾಬ್ದಾರಿಯಿಂದ ಅವರು ಉತ್ತರ ಕೊಡುವಂಥದ್ದು ಆ ಬಗ್ಗೆ ಫೈಲ್ ತಗೊಂಡು ಬಂದು ಅದಕ್ಕೆ ಸಮಜಾಯಿಸಿ ಕೊಡುವಂಥದ್ದು ಅವರ ಅವರು ಅದ ಅವ್ರಿಗಿರುವಂಥದ್ದು ಅದು ಕೂಡ ಇವರು ಹೇಳಿದಾಗೆ ಅವ್ರು ಅವ್ರು ಏನು ಹೇಳಿದ್ರಂತ ಇವರು ಹೇಳಿದ್ರೇನು ನಿಮ್ಮ ಒಂದು ಸೊಸೈಟಿ ನೀವು ಅಧ್ಯಕ್ಷರಾಗಿರುವಂಥ ಒಂದು ಸೊಸೈಟಿ ಅದು ಅಕ್ರಮ ಕಟ್ಟಡ ಅಂತೇಳಿ ನಾವು ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ ಅಂತ ಹೇಳಿದರು ಇವರು ಒಬ್ಬ ಪೌರಾಯುಕ್ತರಾದವರು ಅಧ್ಯಕ್ಷರು ಅಂತ ಕೂಡ ಅವ್ರ ಮನೆ ಸೊತ್ತಲ್ಲ ಅದು ಸಾರ್ವಜನಿಕ ಸೊತ್ತು ಅಲ್ಲಿ ಒಂದು ಕಮಿಟಿ ಇದೆ ಅದಕ್ಕೊಂದು ಬಾಡಿ ಇದೆ ಎಲ್ಲವೂ ಇದೆ ಇವರು ಅದಕ್ಕೆ ನೋಟಿಸ್ ಮಾಡಿದ್ದಾರೆ ಆ ನೋಟಿಸ್ನ ಮೇಲೆ ಅವರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ ಇದೆಲ್ಲ ನಡೆದಿದೆ ಇವರೇನು ಇವರು ದ್ವೇಷದ ರಾಜಕಾರಣ ಮಾಡಿಕೊಂಡು ಅವರು ವಿರೋಧ ಪಕ್ಷದವರು ದೇಶದ ರಾಜಕಾರಣ ಅಲ್ಲ ಇವತ್ತು ಅಕ್ರಮವಾಗಿ ಏನು ಅವರಿಗೆ ನಾವು ಪರವಾನಗಿ ನೀಡಿದ್ದೇವೆ ಅದರ ವ್ಯಕ್ತಿ ವ್ಯತಿರಿಕ್ತವಾಗಿ ನೀಡಿದ್ರೆ ಮಾಡಿದ್ರೆ ರಚನೆ ಮಾಡಿದ್ರೆ ನೋಟಿಸ್ ನೀಡುದು ನಗರಸಭೆ ಕರ್ತವ್ಯ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ತಾವು ಸಕ್ರಿಯವಾಗಿ ಎಲ್ಲ ಸಭೆಗಳಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥವ್ರು ಸೊ ತಿಳಿದ ಮಟ್ಟಿಗೆ ಒಂದು ವಿಶ್ವೇಶ್ವರಯ್ಯ ಕಟ್ಟಡದ ಆ ಒಂದು ಮಾಹಿತಿಯನ್ನು ನೀಡುವಲ್ಲಿ ವಿಫಲರಾದ್ರು ಅನ್ನುವ ಕಾರಣಕ್ಕೆ ಇನ್ನೊಂದು ಓಷನ್ ಪರ್ನ ಕಾರಣಕ್ಕೆ ಇವೆರಡು ಕಾರಣಕ್ಕೆ ಗಲಾಟೆ ಆರಂಭಗೊಂಡದ್ದು ಸೊ ಯಾಕಾಯ್ತು ಇದ್ರಲ್ಲಿ ತಪ್ಪಿ ಯಾರದು ಅನ್ನೋದು ಬೇಕಾಗಿದೆ ಇವತ್ತು ಬಗೆಹರಿದೇ ಇದ್ರೆ ಇನ್ನೂ ಅನೇಕ ಸಭೆಗಳಲ್ಲಿ ಕೇವಲ ಇದೇ ಚರ್ಚೆಗಳು ಮತ್ತೊಂದು ಮಗ್ದೊಂದು ಆಗ್ತದೆ ಕಾಲಹರಣ ಆಗ್ತದೆ ಹೊರತಾಗಿ ಇವತ್ತು ಜನರ ಪ್ರಗತಿಯ ಕುರಿತಾಗಿ ಚಿಂತನೆ ನಡೆಸು ಬಹಳ ಕಡಿಮೆ ಆಗ್ತದೆ ವಿಶ್ವೇಶ್ವರಯ್ಯ ಕಟ್ಟಡದ ಚರ್ಚೆ ಆಗುವಾಗ ಕೂಡ ವಿರೋಧ ಪಕ್ಷದ ಸದಸ್ಯರು ಅಧ್ಯಕ್ಷರಿಗೆ ಹೇಳಿದ್ದು ನೀವು ಭ್ರಷ್ಟಾಚಾರದಲ್ಲಿ ಪಾಲುಗೊಂಡಿದ್ದೀರಿ ಅಂತ ಈ ರೀತಿಯ ಆಪಾದನೆ ಕೂಡ ಮಾಡಿದ್ದಾರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡದೆ ಆ ರೀತಿ ಮಾತುಗಳನ್ನು ಹೇಳಿದ್ದಾರೆ ಇವತ್ತು ವಿಶ್ವೇಶ್ವರಯ್ಯ ಬಿಲ್ಡಿಂಗಲ್ಲಿ ಕೂಡ ಹಾಗೆ ಇಬ್ಬರು ಏನು ಟೆಂಡರಿಗೆ ಬಂದದ್ದು ಮತ್ತು ಒಬ್ಬರು ಎಲಿಜಬಲ್ ಅಲ್ಲ ಅವರದ್ದು ಹೋಯಿತು ಮತ್ತು ಅದು ಒಂದು ಬಂತು ಒಂದು ಬಂದದ್ದನ್ನು ನಾವು ಸರ್ಕಾರಕ್ಕೆ ಕಳಿಸಿದ್ದು ಮತ್ತು ಅದು ರಿಜೆಕ್ಟ್ ಆಯಿತು ಮತ್ತು ಪುನಃ ಆ ಬಗ್ಗೆ ಪ್ರಕ್ರಿಯೆಗಳು ನಡೀತವೆ ಮುಂದಿನ ದಿನಗಳಲ್ಲಿ ಅದು ಮುಂದುವರಿತದೆ ವಿಶ್ವೇಶ್ವರ ಬಿಲ್ಡಿಂಗ್ ಅದರ ಬಗ್ಗೆ ವಿರೋಧ ಪಕ್ಷದವರಿಗೆ ಒಂದೇ ನಾವು ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬಾರ್ದು ಬಿಜೆಪಿ ಅಜೆಂಡಾ ಅದೇ ಇವತ್ತು ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಬಾರ್ದು ವಿಶ್ವೇಶ್ವರ ಬಿಲ್ಡಿಂಗ್ ಆಗಬಾರ್ದು ಮಾರ್ಕೆಟ್ ಆಗಬಾರ್ದು ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ನಮ್ಮ ಕೆಲಸ ಸಮಯದಲ್ಲಿ ಆಗಬಾರ್ದು ಅಂತ ಅದಕ್ಕೆ ಸ್ಪಷ್ಟ ತಡೆಯನ್ನು ನೀಡಿದ್ರು ವಿಶ್ವೇಶ್ವರಯ್ಯ ಬಿಲ್ಡಿಂಗ್ ನಿಜವಾಗಿ ಆಗದೆ ಆಗ ಆಗಿ ಹೋದ್ರೆ ಇವತ್ತು ಆರಂಭದ್ದು ಆರಂಭ ಮತ್ತು ಅದರ ಆರ್ಕಿಟೆಕ್ಚರ್ ಆದದ್ದು ಬಿಜೆಪಿ ಗೌರ್ಮೆಂಟ್ ಖಂಡಿತ ಹೋಗ್ತೇವೆ ಅದು ನೋಡಿ ಕಿರಣ್ ಕುಮಾರ್ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ ಒಂದು ತಮ್ಮ ಅವಧಿ ಇದ್ದಾಗ ಬಿಜೆಪಿ ಅವಧಿಯ ಇದ್ದಾಗ ಅದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸದೆ ಇವತ್ತು ಕಾಂಗ್ರೆಸ್ ಬಂದ ಕೂಡಲೇ ಏಕಾಏಕಿ ಯಾಕೆ ಇದನ್ನ ಈ ರೀತಿ ಆಯ್ತು ಅಂತ ಗಲಾಟೆ ಮಾಡುವಂತ ಸರಿ ಎಲ್ಲವೂ ನೀವು ಆ ರೀತಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಒಂದು ಸ್ಥಳೀಯ ಸಂಸ್ಥೆ ಹೇಳಿದಾಗ ಅದಕ್ಕೆ ಆದಂಥ ಒಂದು ಬೈಲಾ ಇದೆ ಒಂದು ಆ್ಯಕ್ಟ್ ಇದೆ ಒಂದು ಕೌನ್ಸಿಲ್ ಇದೆ ಅದರ ಮೇಲೆ ಒಂದು ಯು ಡಿ ಇದೆ ಅರ್ಬನ್ ಡೆವಲಪ್ಮೆಂಟ್ ಇದೆ ಎಲ್ಲ ಇದೆ ಇಲ್ಲಿ ನೀವು ಈ ವಿಷಯದಿಂದ ಅದಕ್ಕೆ ಬರೋ ವಿಶ್ವೇಶ್ವರಯ್ಯ ಬಿಲ್ಡಿಂಗ್ ಬರೋದಾದರೆ ವಿಶ್ವೇಶ್ವರಯ್ಯ ಬಿಲ್ಡಿಂಗ್ನಲ್ಲಿ ಆಗಿರುವಂಥ ಲೋಪಗಳ ಬಗ್ಗೆ ಕೂಲಂಕುಷವಾಗಿ ಅದನ್ನು ಸ್ಪಷ್ಟವಾಗಿ ಎಲ್ಲವನ್ನು ಅರಿತು ಅದರ ಬಗ್ಗೆ ಹೋರಾಟ ಮಾಡಿದವನು ನಾನು ಯಾಕೆ ಅಂತ ಹೇಳಿದರೆ ಇಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಮುಸುಕಿನ ಒಳಗೆ ಒಂದು ಇವರ ಕಾರ್ಯಾಚರಣೆ ಆಯಿತು ಆ ಕಾರ್ಯಾಚರಣೆಯಲ್ಲಿ ಏನಾಯ್ತು ಹೇಳಿದರೆ ಯಾರಿಗೆ ಒಬ್ಬನಿಗೆ ಆಗುವ ರೀತಿಯಲ್ಲಿ ಒಬ್ಬನಿಗೆ ಟೆಂಡರ್ ಆಗುವ ರೀತಿಯಲ್ಲಿ ಆ ಇಡೀ ವ್ಯವಸ್ಥೆಯನ್ನು ಮಾಡಿ ಆ ಒಬ್ಬರಿಗೆ ಟೆಂಡರ್ ಕೊಡಲಿಕ್ಕೆ ಇವರು ವ್ಯವಸ್ಥೆ ಮಾಡಿಕೊಂಡ್ರು ಅದರ ವಿರುದ್ಧ ನಾನು ಹೋರಾಟ ಮಾಡಿದ್ದು ಇವತ್ತು ಸರ್ಕಾರ ಕ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ ನಗರಸಭೆಯಲ್ಲೂ ಕಾಂಗ್ರೆಸ್ ಇದೆ ಯಾಕೆ ಯು ರಿಜೆಕ್ಟ್ ಆಗಿ ಬಂತು ನಾನು ಇದನ್ನು ಮೊದಲೇ ಹೇಳಿದ್ದೇನೆ ಇದು ರಿಜೆಕ್ಟ್ ಆಗ್ತದೆ ಇದು ರಿಜೆಕ್ಟ್ ಆಗಬೇಕು ಸಿಂಗಲ್ ಟೆಂಡರ್ ಆಗಿದೆ ನಾನು ಅಭಿವೃದ್ಧಿಯನ್ನು ವಿರೋಧ ಮಾಡಿದಲ್ಲ ಅಭಿವೃದ್ಧಿ ನಡೆದಾದರೆ ಏನು ಬೇಕಾದರೆ ಮಾಡಿ ಮೀನು ಮಾರುಕಟ್ಟೆ ನಿಜವಾಗಿ ನಾನು ಯಾವತ್ತೂ ಹೇಳಿದ್ದೇನೆ ಬೇ ಆದಷ್ಟು ಬೇಗ ಮುಗಿಸಿ ಅಂತೇಳಿ ಬೀಡಿನ ಗುಡ್ಡೆ ವರ್ಷ ಬೀಡಿನ ಗುಡ್ಡೆ ಕ್ರೀಡಾಂಗಣ ಆಗುವಾಗ ಬೀಡಿನ ಗುಡ್ಡೆ ಸ್ಟೇಜ್ ಮುಗಿಯೋವರೆಗೂ ನಾನಿದ್ದೆ ಉದ್ಘಾಟನೆ ಕರೀಲಿಲ್ಲ ಬಿಡಿ ಇವರು ನನ್ನ ಅವಧಿಯಲ್ಲೇ ಆಗಿರುವಂಥದ್ದು ಬೀಡಿನ ಗುಡ್ಡೆ ಸ್ಟೇಜ್ ಕೂಡ ಇವರು ಹಾಕಿರೋದು ಕಂಪೌಂಡ್ ವಾಲ್ ಅರ್ಥ ಆಯ್ತಲ್ಲ ಇದ್ ಅಭಿವೃದ್ಧಿಗೆ ವಿರೋಧ ಮಾಡಿದವರಾದರೆ ನಾವು ಯಾವ ತನ್ನ ವಿರೋಧ ಹೀಗೆ ನಾವು ಮಾಡಿದರೆ ಜ ಇವರು ಮಾಡಿದರೆ ಜನರ ತೆರಿಗೆ ಇಲ್ಲಿ ನಾವು ಮಾಡಿದ್ರೆ ನಾನು ಹೇಳೋದು ಸರಿ ವಿಶ್ವೇಶ್ವರಯ್ಯ ಬಿಲ್ಡಿಂಗ್ ಆಗಲಿ ಯಾವುದೇ ಬಿಲ್ಡಿಂಗ್ ಆಗಲಿ ಅಲ್ಲಿ ಹೋರಾಟ ಮಾಡುವಂಥ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಒಬ್ಬ ವ್ಯಕ್ತಿಗೆ ಒಬ್ಬ ವಿರೋಧ ಪಕ್ಷ ನಾಯಕಿ ಅಥವಾ ಒಬ್ಬ ಸಾಮಾನ್ಯ ಒಬ್ಬ ಕೌನ್ಸಿಲರಿಗೆ ಕೂಡ ಅವಮಾನ ಆದಾಗ ಅದನ್ನು ಪ್ರತಿಭಟಿಸುವಂಥದ್ದು ಪ್ರತಿಯೊಬ್ಬನ ಹಕ್ಕು ಅದನ್ನು ನಾವು ಇವತ್ತು ಪ್ರದರ್ಶನ ಮಾಡಿದ್ದಾರೆ ವಿರೋಧ ಪಕ್ಷ ಪ್ರದರ್ಶನ ಮಾಡಿದೆ ಅಂದ ಮಾತ್ರಕ್ಕೆ ಅವರನ್ನು ಏಕಾಏಕಿ ಅವರನ್ನು ನಿರ್ಲಕ್ಷ್ಯ ಮಾಡೋ ಸರಿಯಲ್ಲ ಇವತ್ತು ಎಲ್ಲಿವರೆಗೆ ನಡೀತಾ ಇದೆ ನಗರಸಭೆಯಲ್ಲಿ ಪ್ರತಿಯೊಂದು ಕೂಡ ಬಹುಮತದಿಂದ ನಡೀತಾ ಇದೆ ಯಾಕೆ ಇವರು ವಿರೋಧ ಪಕ್ಷದವರನ್ನು ಇನ್ನೂ ಕೂಡ ವಿರೋಧ ಪಕ್ಷದವರನ್ನು ಯಾಕೆ ಇವರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ನಾಲ್ಕು ಮೂರುವರೆ ನಾಲ್ಕು ವರ್ಷ ಆದರೂ ಕೂಡ ವಿಫಲರಾಗಿದ್ದಾರೆ ನಮ್ಮ ಅವಧಿಯಲ್ಲಿ ಇದ್ರಲ್ಲ ವಿರೋಧ ಪಕ್ಷದಲ್ಲಿ ಬರೀ ಆರು ಜನ ಇದ್ದದ್ದು ಯಾವ ರೀತಿ ಬೇಕಾದರೂ ಮಾಡ್ಕೊಂಡು ಹೋಗ್ಬೋಯ್ತು ಕೊನೆಯ ನನ್ನ ಕೊನೆಯ ದಿವಸದವರೆಗೆ ಕೂಡ ನಗರಸಭೆಯಲ್ಲಿ ನನ್ನ ಅಧ್ಯಕ್ಷನಾಗಿ ಕೊನೆಯ ದಿವಸದವರೆಗೆ ಕೂಡ ವಿರೋಧ ಪಕ್ಷದಲ್ಲಿದ್ದ ಆರು ಜನ ಕೂಡ ನನ್ನಷ್ಟು ಅಷ್ಟು ಅನನ್ಯವಾಗಿದ್ದರು ಇವತ್ತಿನ ಅಧ್ಯಕ್ಷರಾಗಿರ್ಬೋದು ಆಗಿನ ವಿರೋಧ ಪಕ್ಷದ ನಾಯಕರಾದ ಜಯಾನಂದ್ ಇರ್ಬೋದು ಅವರು ಇರ್ಬೋದು ಯಾಕೆ ಇವರಿಗೆ ಅಷ್ಟು ಮಂದಿಯನ್ನು ಅದು ಕೂಡ ಎಲ್ಲರೂ ಸೀನಿಯರ್ಸ್ ಬಿ ಜೆ ಪಿಯಲ್ಲಿರುವವರು ಎರಡೆರಡು ಬಾರಿ ಮೂರು ಮೂರು ಬಾರಿ ಆಯ್ಕೆಯಾದವರು ಅನುಭವ ಇರುವವರು ಇವತ್ತಿ ಇವರು ಅವರ ಅನುಭವವನ್ನು ತೆಗೆದುಕೊಂಡು ರಾಜ್ಯ ಇವರು ಆಡಳಿತ ಮಾಡಬೇಕಾಗಿತ್ತು ಅದರ ಬದಲಿಗೆ ಇವರು ಅವರ ಮೇಲೆ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದರು ಅವರನ್ನು ಹತ್ತಿಕ್ಕುವಂಥ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು ಅದರ ಪರಿಣಾಮ ಇವತ್ತು ಈ ರೀತಿ ಹೊರಗೆ ಬಂದಿದೆ ಇವತ್ತಿಗೆ ಇವರು ಒಮ್ಮೆ ಅವರನ್ನು ಪೌರಾಯುಕ್ತ ಸ್ಥಾನ ಮತ್ತು ಅಧ್ಯಕ್ಷರ ಸ್ಥಾನವನ್ನು ಅವರು ಅಲಂಕಿಸ ಅಲಂಕಿಸಿದ ಮೇಲೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷವನ್ನು ಅಭಿವೃದ್ಧಿತ್ತು ಸೊ ಅಲ್ಲ ಈಗ ಅದು ಬಂದಿದೆಯಲ್ಲ ಯಾಕೆ ಅಂತ ಇದು ಒಂದು ಬಿಜೆಪಿ ಅವರು ಚರ್ಚೆ ಮಾಡುದು ನೋಡಿದ್ರೆ ಯುವ ಅವರು ಕಾಂಗ್ರೆಸ್ನವರು ಹಾಗಾಗಿ ಅವ್ರನ್ನ ಇದು ಮಾಡಬೇಕು ಅನ್ನೋದು ಅವರಿಗೆ ಇಲ್ಲ ನಮ್ಮನ್ನ ಉಳಿಸ್ಕೊಳ್ಬೇಕು ಅನ್ನೋದಿದೆ ಸೊ ಈ ಕುರಿತಾಗಿ ನಾನು ಚರ್ಚೆಯನ್ನ ಮುಂದುವರಿಸ್ತೇನೆ ಒಟ್ಟಾರೆ ಆಗಿ ಇವತ್ತು ಒಂದ್ ರೀತಿ ಆಗಿರ್ತಕ್ಕಂಥ ಕಾಲಹರಣವೇ ಆಗಿದೆ ಅಂತಾನೆ ಹೇಳ್ಬಹುದೇನೋ ಸೊ ಇವೆರಡೂ ಪಕ್ಷಗಳ ಗುದ್ದಾಟ ಯಾವತ್ತಿಗೆ ನಿಲ್ತದೆ ಉಡುಪಿಯ ಜನತೆ ಅಥವಾ ಉಡುಪಿಯ ಅಧಿಕಾರಿಗಳು ಅಂತ ಹೇಳಿದ್ರೆ ಸಭ್ಯರು ಆದರೂ ಕೂಡ ಈ ರೀತಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ ಮತ್ತು ಯಾಕೆ ಇದಾಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಚರ್ಚೆ ಮಾಡ್ತೇವೆ ನಿಮ್ಮ ಕರೆಗಳನ್ನು ಕೂಡ ಇನ್ನು ಮುಂದೆ ಸ್ವೀಕರಿಸ್ತೇವೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಕರೆಂಟ್ ಅಫೇರ್ಸ್ ಮುಂದುವರಿತೇವೆ ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಅಲ್ಟಿಮೇಟ್ ಹೋಮ್ ಸೆಂಟರ್ ಸಿಟಿ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದುವಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇವತ್ತು ಉಡುಪಿ ನಗರ ಭಾಗದಲ್ಲಿ ಅನೇಕ ಸಮಸ್ಯೆಗಳಿವೆ ಇವತ್ತು ಡ್ರೈನೇಜ್ ಸಮಸ್ಯೆ ಆಗಿರ್ಬೋದು ಅಥವಾ ನೀರಿನ ಸಮಸ್ಯೆ ಆಗಿರ್ಬೋದು ಬಹುಶಃ ನೀರಿನ ಸಮಸ್ಯೆಯನ್ನು ನಿಭಾಯಿಸಲಿಕ್ಕೆ ಜನಾರ್ದನ ಭಂಡಾರ್ಕರ್ ಅವರೇ ಭಾಳ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸೊ ಆ ವಿಚಾರವೂ ಕೂಡ ಗೊತ್ತಿದೆ ಆದರೆ ಈತ ನಡುವೆ ಈ ಸಮಸ್ಯೆಗಳ ಕುರಿತಾಗಿ ಮತ್ತಷ್ಟು ತೀರ್ಮಾನ ಕೈಗೊಳ್ಳುವ ಬದಲಿಗೆ ಈ ರೀತಿಯಾಗಿರ್ತಕ್ಕಂಥ ಚರ್ಚೆ ಆಗ್ತಾ ಇರುವಂಥದ್ದು ಸೊ ಈ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸ್ತೇವೆ ತಮ್ಮಿಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ

ಅಂತ ಹೇಳಿದರು ಉತ್ತಮ ಆಡಳಿತ ನೀಡಿದೆ ಅದು ಜನ ನಿರ್ಧಾರ ಮಾಡೋದು ಮತ್ತೆ ನಿರ್ಧಾರ ಮಾಡಿ ಜನ ಇವರ ಆಡಳಿತವನ್ನು ಜನ ನಿರ್ಧಾರ ಮಾಡಿ ಕಾಂಗ್ರೆಸನ್ನು ಇಲ್ಲಿ ಆಳ್ಕೆ ತಂದಿತ್ತು ನಲವತ್ತೈದು ವರ್ಷಗಳ ಇವರ ಆಳ್ಕೆಯ ನಂತರ ನಮಗೆ ಐದು ವರ್ಷ ಅವಕಾಶವನ್ನು ಜನ ಕೊಟ್ಟಿದ್ದಾರೆ ಅದರ ಗಮನ ಕೂಡ ಇವರಿಗೆ ತರ್ತಾ ಇದ್ದೇನೆ ನಾನು ಒಂದು ಹಾಂ ಇನ್ನು ಇನ್ನೊಂದು ಹೇಳಿದೆ ಇನ್ನು ಇನ್ನೊಂದು ನೀವು ಹೇಗೆ ಹೇಳಿದ್ರಿ ನಾವು ಖಂಡಿತ ಗಲಾಟೆ ಮಾಡಬೇಕಂತ ಅವ್ರಿಗೇನು ಹೇಳಲಿಲ್ಲ ನಾವೇನು ಬಿಸಿ ಕೊಡಲಿಲ್ಲ ಅವರು ಗಲಾಟೆ ಮಾಡಿ ಅಂತ ಅವ್ರು ಮಾಡಬೇಡಿ ಅಂತ ಹೇಳ್ತಿದ್ದೆವು ನಾವು ಮಾಡೋದು ಬೇಡ ಅಂತ ಹೇಳ್ತೇವೆ ಅದಕ್ಕಿಂತ ಮೊದಲು ಇವ್ರಿಗೆ ಪ್ರದರ್ಶನ ಮಾಡ್ತಾ ಮಾಡಲೇವ ಮೊದಲೇ ಇವರು ಹೇಳಿದ್ದಾರೆ ಯಾರು ಪೌರಾಯುಕ್ತರು ಹೇಳಿದ್ದಾರೆ ಏನು ಹೇಳಿದರೆ ನಾನು ಮಾತನಾಡಿದವರಿಗೆ ವೈಯಕ್ತಿಕವಾಗಿ ನೋವು ತಂದರೆ ಖಂಡಿತ ನಾನು ಕ್ಷಮೆ ಯಾಚಿಸಲಿಕ್ಕೆ ತಯಾರಿದ್ದೇನೆ ಎಂಬ ಮಾತನ್ನು ಪೌರಾಯುತರು ಮೊದಲ ಬಾರಿಯೇ ಮಾತನಾಡಿದ್ದಾರೆ ಅಷ್ಟು ಹೇಳಿದ ನಂತರ ಕೂಡ ಇವರು ಪ್ರ ವೃತ್ತಿಪರದ ಪ್ರದರ್ಶನ ಮಾಡೋದು ಅದು ವೃತ್ತಿ ಮಾ ಮಾಡಲೇಬೇಕು ಮತ್ತೆ ಇವರು ಪಕ್ಷದಿಂದ ಅವರಿಗೆ ಇದು ಇರ್ಬೋದು ಒಂದು ಈ ರೀತಿ ಮಾಡಲೇಬೇಕೆಂಬ ಒಂದು ಒತ್ತಾಯ ಕೂಡ ಇರ್ಬೋದು ನೀವು ಏನು ಮಾಡೋದಿಲ್ಲ ಸಭೆಯಲ್ಲಿ ನೀವು ಗಲಾಟೆ ಮಾಡಬೇಕು ಎಬ್ಬಿಸ್ಬೇಕು ಇನ್ನೂ ಹತ್ತಿರ ಚುನಾವಣೆ ಬರ್ತಾರೆ ಅಂತ ಹೇಳ್ಕೊಂಡು ಆ ರೀತಿಯ ಮನೋಭಾವನೆಯಿಂದ ಈ ರೀತಿ ಮಾಡಿರ್ಬೋದು ಇರುವಾಗ ಟಿ ವಿಯವರು ಇರುವಾಗ ಇದು ಉತ್ತಮ ರೀತಿಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಸಿಗ್ತದಲ್ಲ ಅದಕ್ಕೋಸ್ಕರ ಈ ಡ್ರಾಮಾಗಳನ್ನು ಮಾಡ್ತಾರೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಎಸ್ ಸರ್ ಸೊ ನಾನು ತಮ್ಮಲ್ಲೇ ಪ್ರಶ್ನೆ ಕೇಳ್ತಾ ಇದ್ದೇನೆ ತಾವು ಕೂಡ ಒಂದು ಗೌರವಿಸಿದ ಸ್ಥಾನದಲ್ಲಿ ಸೊ ಇದೆಲ್ಲ ಸರಿ ಅಂತ ತಮಗನ್ನಿಸ್ತದ ನೋಡಿ ಸರಿಯಲ್ಲ ಒಂದು ರೀತಿಯಲ್ಲಿ ಸರಿಯಲ್ಲ ಒಪ್ಕೋದು ಆದರೆ ಒಂದು ರೀತಿಯಲ್ಲಿ ಯಾವನೇ ಬ ಇವನ್ ನನಗೆ ಒಂದು ಅವಮಾನ ಆದರೆ ನಾನು ಅದನ್ನು ಪ್ರತಿಭಟಿಸೇ ಬಡಿಸ್ತೇನೆ ಅದ್ರಲ್ಲಿ ಏನು ಮುಲಜು ಮುಲಾಜಿಲ್ಲ ಏನು ಮುಜುಗರನೂ ಇಲ್ಲ ಇವತ್ತು ಆಡಳಿತ ಮಾಡುವಂಥದ್ದು ಇವತ್ತು ಸಂವಿಧಾನಿಕವಾಗಿ ಆಡಳಿತ ಮಾಡಬೇಕಾದಂಥ ಕರ್ತವ್ಯ ಆಡಳಿತ ಪಕ್ಷಕ್ಕೆ ಅದು ವಿರೋಧ ಪಕ್ಷದವರಲ್ಲ ವಿರೋಧ ಪಕ್ಷದವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥದ್ದು ವಿರೋಧ ಪಕ್ಷದವರ ಜೊತೆ ಅವರನ್ನು ಅವರ ಅನುಭವನ ಪಡ್ಕೊಳ್ಳುವಂಥದ್ದು ಇದು ಮುಖ್ಯವಾಗಿ ಬೇಕಾಗ್ತದೆ ಇದು ಇದರಲ್ಲಿ ವಿಫಲ ಆಗಿದೆ ಇವರು ಎಂದು ಹೇಳಿದರು ನಲವತ್ತೈದು ವರ್ಷದ ನಂತರ ಬಿ ಜೆ ಪಿ ಆಡಳಿತವನ್ನು ನಾವು ಕಾಂಗ್ರೆಸ್ನವ್ರು ಪಡ್ಕೊಂಡೇನೆ ಇವರನ್ನು ನೋಡಿ ಓಟ್ ಹಾಕಿದೆಯಲ್ಲ ಅಲ್ಲಿ ನೋಡಿ ನಮ್ಮ ನಮ್ಮ ತಪ್ಪುಗಳಿಂದ ನಮ್ಮ ನಮ್ಮ ರಾಜ್ಯದ ನಾಯಕರುಗಳ ತಪ್ಪು ಈ ಗಲಾಟೆ ಆ ಜಗಳ ಮೂರು ಮೂರು ಮುಖ್ಯಮಂತ್ರಿಗಳನ್ನು ನೋಡಿದಂಥ ಉಡುಪಿಯ ಬುದ್ಧಿವಂತ ಜನರು ಉಡುಪಿಯಲ್ಲಿ ಇಂತ ರಾಜಕೀಯದ ಈ ಪಕ್ಷ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಓಟ್ ಹಾಕಿದ್ದಾರೆ ಅದು ಕೂಡ ಆವತ್ತು ಕೂಡ ಜನ ನಿರ್ಧಾರ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಇವರು ಕಾಂಗ್ರೆಸ್ನವರು ಹೇಳುವ ರೀತಿಯಲ್ಲಿ ನಮ್ಮ ಆಡಳಿತದಲ್ಲಿ ನಾಲ್ಕು ನಾಲ್ಕು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡ್ಬಂದಿದೆ ಪಡ್ಕೊಂಡು ಬಂದಿದೆ ಇವರಿಗೆ ನಮ್ಮ ಕಾಲದಲ್ಲಿ ಆಗಿರುವಂಥ ಎಲ್ಲ ಡಾಕ್ಯುಮೆಂಟನ್ನು ಕಳಿಸಿಕೊಟ್ಟದ್ದಕ್ಕೆ ನೀರಿನ ಒಂದು ರೆವಿನ್ಯೂ ಜಾಸ್ತಿ ಆಗಿರೋದು ಕಟ್ಟಿ ಕರ್ ಕಳಿಸಿದ್ದು ನಾವು ರಾತ್ರಿ ಆಗಲಿ ಕೆಲಸ ಮಾಡಿ ಪ್ರಶಸ್ತಿ ಬಂದದ್ದು ಇವರ ಅವಧಿಯಲ್ಲಿ ಅದು ಬಿಟ್ಟರೆ ಇಷ್ಟು ಸಮಯ ಇವರು ನಾಲ್ಕು ವರ್ಷ ಆಡಳಿತ ಮಾಡಿದರೆ ಏನು ಪ್ರಶಸ್ತಿ ಸಿಕ್ಕಿತ್ತು ಇವರಿಗೆ ಬಹುಶಃ ನೆಕ್ಸ್ಟ್ ನಿಮ್ಮ ಅವಧಿ ಬಂದ್ರೆ ಆಗ ಸಿಗ್ತದ ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ತಮ್ಮಲ್ಲಿ ಕೂಡ ಒಂದು ಎರಡು ಪ್ರಶ್ನೆಗಳಿವೆ ಒಂದು ಈಗೇನು ಪೌರಾಯುಕ್ತರು ಕ್ಷಮೆಯನ್ನ ಕೇಳಬೇಕು ಕೇಳಬೇಕು ಅಂತ ಕೇಳ್ತಾ ಇದ್ದಾರೆ ಒಂದರ್ಥದಲ್ಲಿ ನೋಡುದಾದ್ರೆ ಇದು ಕೂಡ ಸರಿ ಏನು ಅಂತ ಅನ್ನಿಸ್ತದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಆ ವಿಜುವಲ್ ಅನ್ನ ಸ್ಪಂದನ ವಾಹಿನಿಯಲ್ಲಿ ನಾವು ಸ್ಪ್ರೆಡ್ ಮಾಡಿದ್ವಿ ಪೌರಾವಿಕ್ತಾರೆ ಮೇಲೆ ಬಂದು ಕೂತ್ಕೊಂಡು ಬಾವಿಗೆ ಬಂದು ಉಪಾಧ್ಯಕ್ಷರು ಬಂದದ್ದು ಅವರಲ್ಲ ಉಪಾಧ್ಯಕ್ಷರು ಬಂದದ್ದು ನೀವು ತಪ್ಪು ಮಾತಾಡ್ಬೇಡಿ ಉಪಾಧ್ಯಕ್ಷರು ಬಂದದ್ದು ಕೆಳಗೆ ಬಂದದ್ದು ಉಪಾಧ್ಯಕ್ಷರು ಇಳಿದು ಬಂದು ಅಧ್ಯಕ್ಷರ ಬಗ್ಗೆ ಮಾತಾಡಿದಕ್ಕೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಕ್ಕೆ ಅವರು ವಿರೋಧ ಮಾಡಿದ್ರು ಇವರಲ್ಲ ಪೌರ ಆಗ್ತಾರಲ್ಲ ನೀವು ತಪ್ಪು ಮಾಹಿತಿ ಕೊಡ್ಬೇಡಿ ದಯವಿಟ್ಟು ಅದು ಉಪಾಧ್ಯಕ್ಷರು ಇಳಿದು ಬಂದು ಮಾತಾಡಿದ್ದು ಅವ್ರು ಹೇಗೆ ಮಾತಾಡಿದ್ದು ಆ ಅಧ್ಯಕ್ಷರ ಮೇಲೆ ನಮ್ಮ ಮಹಿಳೆ ಮೇಲೆ ಈ ರೀತಿ ತಪ್ಪು ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ರು ಹೇಗೆ ಅದಕ್ಕೆ ಪುರು ತೋರಿಸಿ ನೀವು ಸಾಕ್ಷಿ ತೋರಿಸಿ ಅಂತ ಹೇಳಿದ್ದು ನಮ್ಮ ಉಪಾಧ್ಯಕ್ಷ ಉಪಾಧ್ಯಕ್ಷರ ಪೌರ ಆಗ್ತಾರಲ್ಲ ಪೌರ ಈಗ ಹಾಗಾದ್ರೆ ಉಪಾಧ್ಯಕ್ಷರ ವಿಚಾರದಲ್ಲಿ ತಾವು ಬರುದಾದ್ರೆ ಒಪ್ಕೊಳ್ತೀರಾ ಹೌದು ಉಪಾಧ್ಯಕ್ಷರದು ತಪ್ಪು ಅಂತ ಅಲ್ಲ ಆಯಾ ಸಮಯದಲ್ಲಿ ಅವರರಿಗೆ ಏನು ಸರಿ ತೋರೋದನ್ನು ಹೇಳಿಕೆ ಅಧ್ಯಕ್ಷರು ಮಾತಾಡದೆ ಅಂತ ಸಂದರ್ಭದಲ್ಲಿ ಅಥವಾ ಅಧ್ಯಕ್ಷರು ನೀಡಿದಂತಹ ಅಪ್ಪಣೆಯನ್ನು ಪಾಲಿಸುವುದೇ ಉಪಾಧ್ಯಕ್ಷರ ಕೆಲಸ ಅವರ ಅವರ ಸೀಟಲ್ಲಿ ಕುತ್ಕೊಂಡು ಮಾತಾಡಿ ಹಾಕಿಲ್ಲ ಕೆಳಗೆ ಬಂದು ಅವರು ಮಾತಾಡಬಹುದು ಮಾತಾಡಬಾರ್ದಂತ ಇಲ್ಲ ಕೆಳಗೆ ಬಂದು ಆಕ್ರೋಶ ಭರತವಾಗಿ ಭ್ರಷ್ಟಾಚಾರದ ಅಪಾದನೆ ಮಾಡುವಾಗ ಯಾವುದೇ ರೀತಿ ತಪ್ಪು ಮಾಡದೆ ಆಗ ಆಕ್ರೋಶ ಬರದು ಸಹಜ ಇನ್ನೊಂದು ಕೂಡ ಕೇಳ್ತಾ ಇದೆ ಇವತ್ತು ಅನೇಕ ಕಡೆಗಳಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ನ ನಗರಸಭೆ ವಿಫಲವಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಬರ್ತದೆ ತಾವೇನು ಹೇಳ್ತಾರೆ ಯಾವ್ದ್ರಲ್ಲಿ ಅಂತ ಹೇಳಿ ಏನ್ ಮಾಡಿದ್ದು ವಿಫಲತೆ ಏಕೆ ಅಂತ ಹೇಳಿ ಅದಕ್ಕೆ ಅದ್ರ ಬಗ್ಗೆ ಉತ್ತರ ಕೊಡಲಿ ನಡೀತಿದ್ದೆ ನಾನು ಡ್ರೈನೇಜ್ ನ ಸಮಸ್ಯೆಯಲ್ಲಿ ಡ್ರೈನೇಜ್ ಇರುವುದೇ ಹದಿನೇಳು ಪರ್ಸೆಂಟ್ ಹೇಳಿದ್ರೆ ಮಾಧ್ಯಮದವರ ರಸ್ತೆಗಳ ಪ್ರತಿಭಟನೆ ಮಾಡುವವರೆಗೂ ಕೂಡ ಬಂದು ಬಿಡ್ತು ಅದೇನು ಹೊಸ ಬಿಲ್ಡಿಂಗ್ ಈಗ ಅಲ್ಲ ಈ ಹಿಂದೆ ಇದ್ದ ಬಿಲ್ಡಿಂಗ್ ಇದ್ದೇ ಬರುದೀಗ ಬಜೆಟ್ ನ ವಿಚಾರದ ಕುರಿತಾಗಿ ಬಜೆಟ್ನಲ್ಲಿ ಕೇವಲ ನಾವು ಆ ಸಭೆಯನ್ನು ಮಾಡಿದ್ವಿ ಈ ಸಭೆಯನ್ನು ಮಾಡಿದ್ವಿ ಅಲ್ಲಿ ಕ್ರೀಡೋತ್ಸವವನ್ನು ಮಾಡಿದ್ವಿ ಅನ್ನೋದು ಬರುತ್ತೆ ಹೊರತಾಗಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಕುರಿತಾಗಿ ಹೆಚ್ಚು ಚರ್ಚೆ ಆಗಲಿಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂತು ಖಂಡಿತ ಅದರ ಜೊತೆಯಲ್ಲಿ ನೀರಿನ ಸಮಸ್ಯೆಯ ವಿಚಾರ ಬಂತು ನೀರಿನ ಸಮಸ್ಯೆಗೆ ಸಮರ್ಪಕವಾದ ಕ್ರಮವನ್ನು ಕೈಗೊಂಡಿದ್ದೇವೆ ನಾವು ಎಲ್ಲಿ ಸುಳ್ಳು ಶಿರೂರು ಬಳೆಯಿಂದ ಏನು ನಿನ್ನೆ ಮಧ್ಯಾಹ್ನದ ನಂತರ ಸುಮಾರು ಐದು ದೊಡ್ಡ ಪಂಪ್ಗಳಲ್ಲಿ ಸುಮಾರು ನೂರಿಂದ ನೂರೈವತ್ತು ಎಚ್ ಪಿ ಪಂಪ್ಗಳಿಂದ ನೀರು ಹಾಯಿಸ್ತಾ ಇದ್ದೇವೆ ಅಲ್ಲಿಂದ ಇಲ್ಲಿ ಬಂಡಾರಿ ಬೆಟ್ಟಿಗೆ ಅಲ್ಲಿಂದ ನೀರು ಒಂದು ಎರಡು ಮೂರು ದಿವಸಗಳಲ್ಲಿ ಅಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗ್ತದೆ ಜನರಿಗೆ ನಾವು ಮೇ ಎಂಡಿನ ತನಕ ನೀರು ಕೊಡಲಿಕ್ಕೆ ಉಡುಪಿ ನಗರಸಭೆ ಬ ಬದ್ದಂತ ನನಗೆ ಇಷ್ಟಪಡ್ತಾ ಇದ್ದೇನೆ ಎಲ್ಲಿ ಅದು ಮಳೆ ಬರೆದಿದ್ದರೆ ಅಂತ ಹೇಳಿಕೊಂಡು ಕೂಡ ಉಡುಪಿಯ ಸುಮಾರು ನಲವತ್ತೆರಡು ಏನು ಸರ್ಕಾರಿ ಬಾವಿಗಳನ್ನು ನಾವು ಗುರುತಿಸಿದ್ದೇವೆ ಅದರಲ್ಲಿ ಹತ್ತರಿಂದ ಹದಿನೈದು ಬಾವಿಗಳನ್ನ ಈಗಾಗಲೇ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿಟ್ಟಿದ್ದೇವೆ ಬೋರ್ವೆಲ್ಗಳನ್ನು ಅಲ್ಲಲ್ಲಿ ಇರ್ಬೋದು ಅದು ಅನತ ನಗರದಲ್ಲಿ ಇರ್ಬೋದು ದುಗ್ಲಿ ಇರ್ಬೋದು ಅದನ್ನು ಪುನರುಜ್ಜೀವಗೊಳಿಸಿ ರೆಡಿಯಾಗಿ ಇಟ್ಕೊಂಡಿದ್ದೇವೆ ಮಾಡಿದ್ದೇವೆ ಎಲ್ಲಿ ಕೂಡ ನಾವು ಹಿಂದೆ ಹಿಂದೆ ಸರಿಲಿಲ್ಲ ನವೆಂಬರ್ ತಿಂಗಳಿಂದ ಈ ಬಗ್ಗೆ ಪ್ರಕ್ರಿಯೆಗಳು ನಡೀತಾ ಇವೆ ಆದ್ದರಿಂದ ಇವತ್ತು ಏನು ಫೋರ್ ಏನು ಮೀಟರ್ ನೀರಿದೆ ಅದು ಇನ್ನು ನಾಲ್ಕೇ ದಿವಸ ಹೋದಾಗ ಆ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಬಹುಶಃ ಅದೇ ಕುರಿತಾಗಿ ಪ್ಯಾನಲ್ ಡಿಸ್ಕಶನ್ ಮಾಡುವಾಗ ಕಿರಣ್ ಕುಮಾರ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಬಂದಿದ್ರು ನೋಡಿ ಇವರು ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವತ್ತು ಕೌನ್ಸಿಲ್ ಮೀಟಿಂಗ್ ನಲ್ಲಿ ಇವರು ತೆರೆದ ಬಾವಿಯ ರಿಪೇರಿ ಅದು ಇದು ಅಂತೇಳಿ ಕೌನ್ಸಿಲ್ ಮೀಟಿಂಗ್ ಎಜೆಂಡಾ ತರ್ತಾರೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಪತ್ರಿಕೆಯಲ್ಲಿ ಅದೇ ಪ್ರಪೋಸಲನ್ನು ರದ್ದು ಮಾಡಲಿಕ್ಕೆ ಅದು ಪ್ರಪೋಸಲ್ ಅಲ್ಲ ರದ್ದು ಮಾಡಲಿಕ್ಕೆ ಪ್ರಪೋಸಲ್ ಅಲ್ಲ ಹಿಂದಿನ ಸಭೆಯಲ್ಲಿ ನಡೆದದ ಏನು ಇಪ್ಪತ್ತೇಳು ಒಂದು ಎರಡು ಸಾವಿರ ಹದಿನೇಳರಂದು ಏನು ಟೆಂಡರ್ ಮಾಡಿದೆ ಅದರಲ್ಲಿ ಶೆಡ್ಯೂಲ್ ಸರಿ ಇಲ್ಲ ಶೆಡ್ಯೂಲ್ ಸರಿ ಇಲ್ಲದಿದ್ರೆ ಪೇಮೆಂಟ್ ಆಗೋದಿಲ್ಲ ಕಷ್ಟ ಉಂಟು ಅದಕ್ಕೆ ಆ ಶೆಡ್ಯೂಲ್ ಸರಿ ಮಾಡ್ಲಿಕ್ಕೆ ಅದನ್ನು ವಾಪಾಸ್ ಎತ್ಕೊಂಡು ವಿನಃ ಈ ಕಾಮಗಾರಿ ಕಾಮಗಾರಿಗಳು ಆಗ್ಲಿಕ್ಕೆ ಇವತ್ತು ನಾವು ಅದಕ್ಕೆ ಅನುಮೋದನೆ ಪಡೆದುಕೊಂಡಿದ್ದೇವೆ ಕೆಲವೇ ಜನಗಳಿಗೆ ಅದಕ್ಕೆ ಶಾರ್ಟ್ ಟರ್ಮ್ ಟೆಂಡರ್ ಕರೆದು ಕಾಮಗಾರಿಗಳು ಮಾಡ್ತೇವೆ ನಾವು ನೋಡಿ ನಾನು ಹೇಳ್ತೇನೆ ನೀವು ಶೆಡ್ಯೂಲ್ ಸರಿ ಇಲ್ಲ ಅಂತ ಅಂತೇಳಿ ಪೇಪರಲ್ಲಿ ಹಾಕಿ ಎಲ್ಲ ಮುಗ್ದು ಟೆಂಡರ್ ಟೈಮ್ ಆಗೋಗ ನೀವು ಶೆಡ್ಯೂಲ್ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡುದ ಯಾರ ಅಧಿಕಾರಿ ಯಾರ ಅಧಿಕಾರಿ ಇರ್ಬೋದು ಅದು ತಪ್ಪುಗಳು ನಡೀತವೆ ಯಾರು ಮನುಷ್ಯ ತಪ್ಪು ಮಾಡಿದ್ರೆ ಮತ್ತೆ ಯಾರಿಗೆ ಮಾಡಲಿಲ್ಲ ತಪ್ಪುಗಳು ನಡೆದು ಸರಿ ಮಾಡ್ಬೇಕು ಅದು ಅದನ್ನು ಕೂಡ ಸರಿ ಮಾಡದಿದ್ರೆ ಮುಂದಿನ ದಿನಗಳು ನೀವೇ ಹೇಳ್ತೀರಿ ವಿಶ್ವೇಶ್ವರ ಬಿಲ್ಡಿಂಗ್ ನಲ್ಲೂ ಸರಿ ಮಾಡಿದ್ದು ವಾಟರ್ ಸಪ್ಲೈ ನಲ್ಲೂ ಸರಿ ಮಾಡಿದ್ದು ಒಟ್ಟಾರೆ ಮೂರು ಇವರ ಅವಧಿಯಲ್ಲಿ ಪೂರ್ತಿ ಟ್ಯಾಂಕರ್ ಓಡಾಡಲಿಕ್ಕೆ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡ್ರು ಖಂಡಿತ ಅದು ತಪ್ಪು ತಪ್ಪು ಇದು ಮಾಹಿತಿ ನೀಡ್ತಾ ಇದೆ ಟ್ಯಾಂಕರ್ ಓಡಬೇಕಂತ ಈ ರೀತಿ ಮಾಡುದಲ್ಲ ನಾವೇನು ಮಳೆಯನ್ನು ಕಡಿಮೆ ಮಾಡಿದ ನಾವಲ್ಲ ಅದು ಪ್ರಕೃತಿ ಇಲ್ಲ ಒಂದ್ ನಿಮಿಷ ಎರಡ್ ಸಾವಿರದ ಎರಡರಲ್ಲಿ ಮಾತಾಡ್ತಿದ್ರೆ ಸರ್ಕಾರದ ಡಿಬೇಟ ನಾವು ಅವ್ರು ಮಾತಾಡೋ ಉತ್ತರ ಕೊಡುದಿಲ್ಲ ನನ್ನ ಅವಧಿಯ ಎರಡು ಸಾವಿರದ ಹನ್ನ ಹತ್ತನೇ ಇದೇ ರೀತಿಯ ಪರಿಸ್ಥಿತಿಯನ್ನು ನಾನು ನೋಡಿದೆ ನಾನು ಪ್ರಥಮ ಅಧ್ಯಕ್ಷನಾದಂತ ಸಂದರ್ಭದಲ್ಲಿ ಇದನ್ನು ಬಹಳಷ್ಟು ಸಲ ಹೇಳಿದ್ದೇನೆ ಆ ಅವಧಿಯಲ್ಲಿ ನನ್ಗೆ ಗೊತ್ತಾಯಿತು ಇಲ್ಲಿ ಮುಂದಿನ ಸಮಯದಲ್ಲಿ ನಾವು ಈ ರೀತಿ ನಡ್ಕೊಂಡ್ರೆ ಖಂಡಿತವಾಗಿ ನೀರಿಗೆ ಸಮಸ್ಯೆ ಆಗ್ತದೆ ಅಂತೇಳಿ ಅಂದಿನಿಂದ ನಾವು ನಿರಂತರವಾಗಿ ಬಜೆ ಅಣೆಕಟ್ಟು ಶಿರೂರು ಅಣೆಕಟ್ಟಿಗೆ ಭೇಟಿ ಕೊಟ್ಟು 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 ಅಲ್ಲಿ ಬೇಕಾದಂಥ ಹೂಳೆತ್ತುವಂಥದ್ದು ಕೆಲಸಗಳನ್ನು ಮಾಡಿಕೊಂಡು ಮೂರು ವರ್ಷದವರೆಗೆ ನೀರಿನ ಟ್ಯಾಂಕರ್ ಉಡುಪಿಯಲ್ಲಿ ಓಡಾಡಲಿಲ್ಲ ಮೂರು ವರ್ಷ ನೀರಿನ ಟ್ಯಾಂಕರ್ ಓಡಾಡಲಿಲ್ಲ ಆದರೆ ಇವರ ಪ್ರಥಮ ಅವಧಿಯಲ್ಲಿ ನಾವು ಹಿಂದಿನ ಅವಧಿಯಲ್ಲಿ ಹೂಳೆತ್ತಿದ್ದರಿಂದ ಇವರ ಪ್ರಥಮ ಅವಧಿ ಕೂಡ ಅದು ನೀರು ಸ್ಟ್ರಾಕ್ ಆಯಿತು ಅದರ ನಂತರದ ಅವಧಿಯಲ್ಲಿ ಇವರಿಗೆ ಅಲ್ಲಿ ನೀರು ಸ್ಟಾಕ್ ಮಾಡಲಿಕ್ಕೆ ಇವರಿಂದ ಅಸಾಧ್ಯ ಆಯಿತು ಸಾಧ್ಯವೇ ಆಗಲಿಲ್ಲ ಯಾಕೆ ನೀವು ಎಚ್ಚೆತ್ತಿಕೊಳ್ಬೇಕಾಗಿತ್ತು ಆವಾಗ ಸೆಪ್ಟೆಂಬರ್ ಅಲ್ಲಿ ಎಚ್ಚೆತ್ಕೊಳ್ಬೇಕಾಗಿತ್ತು ಅಕ್ಟೋಬರ್ ಅಲ್ಲಿ ಎಚ್ಚೆತ್ಕೊಳ್ಬೇಕು ಅಲ್ಲ ಎರಡನೇ ವರ್ಷ ನಾವು ಮಾಡಿದ ಕೆಲಸ ಕಾರ್ಯ ವಿಡಿಯೋ ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಆ ಬಗ್ಗೆ ಸಾಕ್ಷ್ಯಗಳು ಇವೆನೇ ವರ್ಷದಲ್ಲಿ ಎರಡನೇ ವರ್ಷದಲ್ಲಿ ಏನ್ ಮಾಡಿದೆ ಅದ್ರ ಬಗ್ಗೆ ಎಲ್ಲ ದಾಖಲೆಗಳು ಇವೆ ಬೇಕಾದ್ರೆ ಕೆಲಸ ಆಗಿರ್ಲಿಕ್ಕಿಲ್ಲ ನಾವೇ ಹೋದದ್ದು ನಾನೇ ಹೋದದ್ದು ನಾನೇ ನೋಡಿದೆ ಅಧ್ಯಕ್ಷರು ಹೊಡಿದಾರೆ ಯುವರಾಜ್ ಅವರು ಬಂದಿದ್ದಾರೆ ಬಂದು ಎಷ್ಟು ಅಲ್ಲಿ ಗಿಡ ಬೆಳೆದಿತ್ತು ಎಷ್ಟು ಹೂಳಿತ್ತು ಅದನ್ನ ಎಷ್ಟು ತೆಗ್ದಿದ್ದೇವೆ ಅದು ನಮಗೆ ಗೊತ್ತು ಆ ಬಗ್ಗೆ ಎಲ್ಲ ದಾಖಲೆಗಳಿವೆ ಅದನ್ನು ರೆಡಿ ರೆಡಿದೇನೆ ನಾನು ಹುಳು ಹೂಳು ತೆಗ್ದದ್ದು ಅಲ್ಲಿ ಸ್ಥಳೀಯರಿಗೆ ಕೂಡ ಗೊತ್ತಿಲ್ಲ ಯಾರಿಗೂ ಈ ಬಂಡರ್ಕರ್ ಅದು ಎಲ್ಲಿಂದ ನೋಡ್ಕೊಂಡ್ರೆ ನೋಡ್ಕೊಂಡಲ್ಲ ನಾವು ದಿನನಿತ್ಯ ಹೋಗಿ ನೋಡಿ ತೆಗಿಸಿದ್ದೇವೆ ಅದು ನಮ್ಗೆ ಗೊತ್ತು ಆ ಬಗ್ಗೆ ಬೇಕಾದ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದು ಆದ್ರೂ ಕೂಡ ನೀರಿನ ನಿರ್ವಹಣೆ ಅಂದು ಕೂಡ ಸರಿಯಾಗ್ಲಿಲ್ಲ ಮಳೆ ಕಮ್ಮಿ ಆದ್ರೆ ಯಾರಿಗೂ ನೋಡಿ ಎಲ್ಲ ಮಾತಾಡಿಕೊಳ್ಳಿ ಅಷ್ಟಾದ್ರೂ ಕೂಡ ಆಗ್ಲಿಲ್ಲ ಟ್ಯಾಂಕರ್ಗಳು ಓಡಿತ್ತು ಆ ಟ್ಯಾಂಕರ್ನಲ್ಲಿ ಯಾರ ಬ್ಯಾನರ್ ಇತ್ತು ಯಾಕೆ ಓಡಿತ್ತು ಎಲ್ಲ ಗೊತ್ತಿದೆ ಇವರು ಹೇಳ್ತಾರೆ ಟಾಸ್ಕ್ ಫೋರ್ಸ್ ಬಂತು ಅಂತೇಳಿ ಟಾಸ್ಕ್ ಫೋರ್ಸ್ ಬರೋದು ಟಾಸ್ಕ್ ಫೋರ್ಸ್ ನಲ್ಲಿ ದುಡ್ಡು ಬರೋದು ನಿಮ್ಗೆ ಟ್ಯಾಂಕರ್ ಅಲ್ಲಿ ನೀರು ಸಪ್ಲೈ ಮಾಡ್ಲಿಕ್ಕೆಲ್ಲ ಇದು ಇವರ ತಪ್ಪುಗಲ್ ಬನ್ನಿ ಟ್ಯಾಂಕ್ ಟಾಸ್ಕ್ ಫೋರ್ಸ್ನಲ್ಲಿ ದುಡ್ಡು ಬರುವಂಥದ್ದು ನೀರಿನ ನಿರ್ವಹಣೆಯನ್ನು ಸರಿಯಾಗಿ ಸರಿದೂಗಿಸ್ಲಿಕ್ಕೆ ಬರುವಂಥದ್ದು ಬಾವಿಗಳು ಬಾವಿಗಳಲ್ಲಿ ನಾವು ಕೂಡ ದುಗ್ಲಿ ಪದವಿನಲ್ಲಿ ಅದೇ ರೀತಿ ಅನಂತನಗರದಲ್ಲಿ ನಗರದಲ್ಲಿ ಏನು ಬೋರಲ್ಲಿ ಇರ್ಬೋದು ಕೊಳವೆರಿ ನೀರು ನೀರಿರ್ಬೋದು ಅದನ್ನು ಸರಿಪಡಿಸ್ಲಿಕ್ಕೆ ಅದು ಕೂಡ ಉಪಯೋಗ ಮಾಡಿದ್ದೇವೆ ಸರ್ ಸ್ವಾಮಿ ನಾನು ಹೇಳ್ತೇನೆ ನಿಮಗೆ ನಮ್ಮಂಥ ಈ ಮಲ್ ಈ ಮಳೆ ಬೀಳುವಂಥ ಇಷ್ಟು ಮಳೆ ಬೀಳುವಂಥ ಜಾಗದಲ್ಲಿ ನಮಗೆ ನೀರನ್ನು ಎರಡು ಡ್ಯಾಮ್ನಲ್ಲಿ ಶೇಖರಿಸಲಿಕ್ಕೆ ನಾವು ವಿಫಲರಾಗಿದ್ದೇವೆ ಅಂದರೆ ನಮ್ಮ ವಿಫಲತೆಯನ್ನು ನಾವು ಜನ ನೋಡ್ತಾರೆ ಇದರಲ್ಲಿ ಎರಡು ಸಾವಿರದ ಎರಡರಲ್ಲಿ ಖಾಲಿ ಆಗಿತ್ತಲ್ಲ ಅದು ಯಾರದು ಆಗ ವಿಫಲತೆ ಅಲ್ವಾ ಅದು ನೋಡಿ ಎರಡು ಎರಡು ಸಾವಿರದ ಎರಡರಲ್ಲಿ ವಿಫಲ ಖಾಲಿ ಆಗಿತ್ತಲ್ಲ ಎರಡು ಸಾವಿರದ ಎರಡರಲ್ಲಿ ವಿಫಲತೆ ಹೇಗೆ ನಾವು ಬಂದು ಆ ಅದು ಕೂಡ ಹೇಳ್ತೇನೆ ಎರಡು ಸಾವಿರದ ಎರಡರಲ್ಲಿ ನಾವು ನಗರಸಭೆ ಒಳಗೆ ಬಂತು ಬಂದಾಗ ವಿ ಎಸ್ ಆಚಾರು ನಮ್ಮನ್ನು ಬಜೆ ಅಣೆಕಟ್ಟಿಗೆ ತಗೊಂಡು ಕರ್ಕೊಂಡು ಹೋದರು ಬಜೆಗೆ ಅಣೆಕಟ್ಟಿನ ಅವಸ್ಥೆ ಹೇಗಿತ್ತು ಆಗ ಇವರು ಆಡಳಿತ ಮಾಡ್ತಿದ್ದದ್ದು ಐದು ವರ್ಷ ಹಿಂದಿನ ಬಾಗಿಲಲ್ಲಿ ಆಡಳಿತ ಮಾಡಿದ್ರು ಇವರು ಆಗಿನ ಸಂದರ್ಭದಲ್ಲಿ ಆಗಿದ್ದೇನು ಇಡೀ ಬಜೆ ಅಣೆಕಟ್ಟು ಒಂದು ವರ್ಷ ಇದು ಹಿಂದೆ ಹೋಗ್ತಿದ್ರೆ ನಾವು ಆಡಳಿತ ಬರೋದು ಇಡೀ ಬಜೆ ಅಣೆಕಟ್ಟು ನ ಸಮುದ್ರದಲ್ಲಿ ಉಳಿ ಇರ್ತಿತ್ತು ಇಡೀ ಸೈಡಿನ ಕಲ್ಲೆಲ್ಲ ಜರಿದು ಹೋಗಿ ಅದರ ನಿರ್ವಹಣೆ ಮಾಡದೆ ಬರೇ ಇವರು ಡಂಬರಾಟ ಮಾಡಿ ಲೈಟ್ ಕಂಬ ಪೈಪ್ ಅದು ಇದು ಹಗರಣ ಮಾಡಿ ಇವರನ್ನು ಹೊರಗೆ ಹಾಕಿದ್ರು ಹೇಳಿ ಕಾಂಗ್ರೆಸ್ ಅಲ್ಲಲ್ಲ ನಾನು ಒಂದೊಂದೊಂದಿದೆ ಇವ್ರ ಹತ್ರ ಇನ್ನೊಂದು ಪ್ರಶ್ನೆ ಇದೆ ನಂದು ಹಾಗೆ ಹೇಳಿದರು ಇವರನ್ನು ನಲವತ್ತೈದು ವರ್ಷದಿಂದ ಹೊರಗೆ ಹಾಕಿದಂತೆ ಅಂತ ನಲವತ್ತೈದು ವರ್ಷದಲ್ಲಿ ಹೊರಗೆ ಹಾಕಿದ್ರು ಅಭಿಪ್ರಾಯ ನಾವು ಒಪ್ತೇವೆ ನಮ್ಮನ್ನು ಭ್ರಷ್ಟಾಚಾರ ಮಾಡಿದಕ್ಕೋಸ್ಕರ ಹೊರಗೆ ಅಂತ ಅಂತೇಳಿ ಇವರು ಹೇಳಿ ನಮ್ಮ ಮೇಲೆ ಒಂದೇ ಒಂದು ಭ್ರಷ್ಟಾಚಾರ ಆಪಾದನೆ ಇಲ್ಲ ಆದರೆ ಇವರನ್ನು ನಾವು ಹಿಂದಿನ ಹತ್ತು ವರ್ಷದ ಹಿಂದೆ ಹೊರಗೆ ಹಾಕುವಾಗ ಭ್ರಷ್ಟಾಚಾರದ ಆಪಾದನೆಯಲ್ಲೇ ಹೊರಗೆ ಹಾಕಿದ್ ನಾವು ಚೌಚ ಆಡಳಿತ ಅದೇನು ಪಕ್ಷದ ರೀತಿಯಲ್ಲಿ ನಡೆಯಲಿಲ್ಲ ಹಾಗೂ ಸಿಂಬಲ್ ಅಲ್ಲಿ ಕೂಡ ಜನ ಆಯ್ಕೆ ಆದದಲ್ಲ ಅದು ಬೇರೆ ಬೇರೆ ಇದು ಕಿರಣ್ ಕುಮಾರ್ ಅವರು ಹೇಳುವ ಪ್ರಕಾರ ಬಿಜೆಪಿಯ ಆಡಳಿತ ಇದ್ದಾಗ ಸಂಪೂರ್ಣವಾಗಿ ಅವರು ಸರಿದಾರಿಗೆ ತೆಗೆದುಕೊಂಡು ಹೋಗಿದ್ರು ಕಾಂಗ್ರೆಸ್ ಅವರು ಬಂದು ಅದೆಲ್ಲವನ್ನ ಹಾಳು ಮಾಡಿದ್ರು ಅನ್ನೋದು ಅರ್ಥ ತಾವೇನು ಹೇಳ್ತೀವಿ ತಪ್ಪು ತಪ್ಪು ಆ ರೀತಿ ಅಲ್ಲ ನಾವು ಏನು ಇವತ್ತು ಶಿರೂರ್ನಲ್ಲಿ ಒಂದು ಪಾಯಿಂಟು ಮೂವತ್ತೈದು ಮೀಟರ್ ಬಂಡನ್ನು ಏರಿಸಿದ್ದೇವೆ ಹಿಂದೆ ಒಂದು ಮೀಟರ್ ಇತ್ತು ಜಾಸ್ತಿ ಏರಿಸಿದ್ದೇವೆ ಜಾಸ್ತಿ ಏರಿಸಿ ನೀರನ್ನು ಶೇಖರಣೆ ಮಾಡುವ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ದೇವೆ ಮತ್ತೆ ನೀರನ್ನು ಬಿಡುವಾಗ ಕೂಡ ಹಾಗೆ ಒಂದೇ ಸಲಕ್ಕೆ ನೀರನ್ನು ಬಿಡಲಿಲ್ಲ ಒಂದೊಂದೇ ಬಂಡನ್ನು ತೆಗಿತಾ ಬಂದು ಮತ್ತೆ ನೀರನ್ನು ಶಿರೂರಿಂದ ಒಟ್ಟು ಮಾಡಿದ ಒಂದೇ ಸಲಕ್ಕೆ ಬಿಡಲಿಲ್ಲ ನೀರನ್ನು ಆ ಬಗ್ಗೆ ಎಲ್ಲ ಜಾಗ್ರತೆಯನ್ನು ಹಿಂದಿನ ಅನುಭವದಿಂದ ಈಗ ನಾವು ಜಾಗ್ರತೆಯನ್ನು ಮಾಡಿಕೊಂಡಿದ್ದೇವೆ ಈ ಸಲ ಬಹುಶಃ ಜಾಗ್ರತೆಯನ್ನು ಬಹುಶಃ ಅಕ್ಟೋಬರ್ ತಿಂಗಳಿಗೆ ಮಾಡಿಕೊಂಡು ರೂಪಕ್ಕೆ ತಂದಿದ್ರೆ ಇಷ್ಟೊತ್ತಿರಲಿಲ್ಲ ಅಂತ ಎಲ್ಲ ಸಮಸ್ಯೆ ಎಲ್ಲಿ ಉಂಟು ಏನು ಹೇಳಿ ಎಲ್ಲಿ ಸಮಸ್ಯೆ ಇದೆಲ್ಲ ಬರುವುದು ಅಯ್ಯೋ ಜ್ವರ ಬಹುಶಃ ಸ್ಟುಡಿಯೋದಿಂದ ಕೆಳಗಿಳಿದು ಹೋದ್ರೆ ಚಿಟ್ಪಾಡಿಯ ವಾಟರ್ ಲೈನ್ ಏನಿದೆ ಅದಿವತ್ತು ತೂತು ಬಿದ್ದು ನೀರು ಬರ್ತಾ ಇದೆ ಸುಮಾರು ಎಂಟು ದಿನಗಳು ಕಳೆದಿವೆ ಇನ್ನೂ ಕೂಡ ಅದೇ ರೀತಿಯಾಗಿ ನೀರು ಬರ್ತಾ ಇದೆ ದಿನಗಳಿಂದ ಚಿಟ್ಪಾಡಿಯಲ್ಲಿ ಚಿಟ್ಪಾಡಿಯಲ್ಲಿ ಹೇಳುವುದಾದ್ರೆ ಸ್ಪಂದನದ ಮೆಟ್ಲನ್ನ ಇಳಿದು ಕೆಳಗೆ ಇಳಿಯುವಾಗ್ಲೇ ಪೈಪ್ ಒಟ್ಟಾಗಿ ನೀರು ಬರ್ತಾ ಇದೆ ನೋಡಿ ಅದು ನಮ್ಮ ಕನೆಕ್ಷನ್ಸ ಅದು ಅಲ್ಲಿಂದ ಬಂದ ಕನೆಕ್ಷನ್ ಗೊತ್ತಿಲ್ಲ ನೀವು ದೂರ ಕೊಟ್ಟು ಆಗದಿದ್ರೆ ಅದು ನಮ್ಗೆ ಏನು ಗೊತ್ತಾಗುದಿಲ್ಲ ಆಗಿದೆ ಅಂತ ನಮ್ಗೆ ಇದು ದಿವ್ಯ ಜ್ಞಾನ ಇಲ್ಲ ಯಾರಾದ್ರು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಆಗ್ತಾರೆ ಇದು ಓಕೆ ಮಾಡಿದ್ರೆ ಹೇಳೋ ಪ್ರಕಾರ ನಾವ್ ನಗರಸಭೆಗೆ ಫೋನ್ ಮಾಡ್ತೇವೆ ಸರ್ ಯಾರಿಗೆ ಫೋನ್ ಮಾಡಿದರೆ ಏನು ಮಾಡಿರ್ತಾ ಇಲ್ಲ ಮತ್ತು ಪ್ರತಿಕ್ರಿಯೆ ಕೊಡ್ತೇನೆ ನನ್ನ ನಂಬರನ್ನು ಯಾವಾಗ್ಲೂ ಕೊಡ್ತಾ ಇದ್ದೇನೆ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಜೀರೋ ಏಟ್ ಜೀರೋ ಡಬಲ್ ಸಿಕ್ಸ್ ದಯವಿಟ್ಟು ನಿಮ್ಮದು ಯಾವುದೇ ಸಮಸ್ಯೆ ಇದ್ರೆ ನಗರಸಭೆಗೆ ಸಂಬಂಧಪಟ್ಟದು ನನಗೆ ಫೋನ್ ಮಾಡಿ ನಾನು ದಯವಿಟ್ಟು ಅಧ್ಯಕ್ಷರಿಂದ ಅದೇ ರೀತಿ ಅಧಿಕಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ನಾನು ಬದ್ಧ ನಾನು ಒಬ್ಬ ನಗರಸಭೆ ಸದಸ್ಯ ನಂಗೆ ಹೇಳಿಕೆ ಹಾಕಿದ್ದೆ ಮತ್ತೆ ನಾನು ಕರ್ತವ್ಯ ಕೂಡ ಮಾಡಿದ್ದೆ ಈಗ ನಿಮ್ಮಲ್ಲಿ ಕೂಡ ಈಗ ನಿಮ್ಮಲ್ಲಿ ಕೂಡ ಇಲ್ಲಿ ನೀರಿಲ್ಲ ಹೇಳಿ ನೀರಿಲ್ಲ ನಗರಸಭೆ ನಿಮ್ಮ ವರ್ಕರ್ಸ್ ಅವರು ಇರುವ ಏನು ರೂಮಿಗೆ ನೀರಿಲ್ಲ ಅಂತ ಹೇಳಿದ್ರು ಆ ದಿವಸ ನೀರು ವ್ಯವಸ್ಥೆ ಮಾಡಿದೆ ಇಲ್ವಾ ಹೇಳಿ ಮಾಡಿದೆ ಇಲ್ವಾ ಹೇಳಿ ಮಾಡಿದೆ ಮಾಡಿದೆ ಇಲ್ಲ ಹೇಳಿ

ಾರೆ ಇಪ್ಪತ್ತೆರಡು ಕೌನ್ಸಿಲರ್ಗಳಿಗೆ ಒಬ್ರು ಅಧ್ಯಕ್ಷರಿದ್ದಾರೆ ಮೂವತ್ತೈದು ಕೌನ್ಸಿಲರ್ಗೆ ಒಬ್ಬರು ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷರಿದ್ದಾರೆ ಹಾಗಾದ್ರೆ ಇವರಿಗೆ ಜವಾಬ್ದಾರಿ ಇಲ್ಲ ಬರೇ ಜನಾರ್ದನ್ ಗೆ ಮಾತ್ರ ಜವಾಬ್ದಾರಿಯಾಶಾ ಸರಿ ಇಲ್ಲ ಅಂತ ನಾನು ಹೇಳಿದ್ವಿ ಇಪ್ಪತ್ಮೂರ್ ಜನರಲ್ಲಿ ಇಪ್ಪತ್ತು ಜನ ಆದ್ರೂ ಜನಾರ್ದನ್ ಬಂಡಾರ್ಕರ್ ಅವ್ರಂತ ಅವ್ರು ಇದ್ದಿದ್ರೆ ಸಮರ್ಥಿಸ್ಕೊಳ್ಬಹುದೇನೋ ಆದ್ರೆ ನಿಮ್ಮೊಟ್ಟಿಗೆ ಕೆಲಸ ಮಾಡುವ ಮಾಡ್ತಾರೆ ಇದು ಜನಾರ್ದನ್ ಬಂಡಾರ್ಕರ್ ಕೆಲಸ ಮಾಡ್ತಾರೆ ದುರದರಷ್ಟವತ್ತು ಇವತ್ತು ಅವರಿಗೆ ಅವ್ರ ಚುನಾವಣೆಯಲ್ಲಿ ನಿಂತಾಗ ಅವ್ರಿಗೆ ಅವ್ರನ್ನ ಆಯ್ಕೆ ಮಾಡದೇ ಇರಬಹುದು ಅವರು ಕೆಲಸ ಆಯ್ಕೆ ಮಾಡದೇ ಇರೋದಕ್ಕೆ ಅವ್ರು ಕೆಲಸ ಮಾಡೋದಿಲ್ಲ ಅನ್ನೋಂಥದ್ದಲ್ಲ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ನಾಮಿನೇಟೆಡ್ ಮೆಂಬರಾಗಿ ಕೆಲಸ ಮಾಡ್ತಾರೆ ಇದಲ್ಲ ನನ್ನ ಪ್ರಶ್ನೆ ಇಪ್ಪತ್ತ್ಮೂರು ಜನ ಕೌನ್ಸಿಲ್ ಇಪ್ಪತ್ತೆರಡು ಜನ ಆಡಳಿತ ಪಕ್ಷದ ವಿರೋಧ ಪಕ್ಷದವರನ್ನು ಬಿಡಿ ಅವರು ವಿರೋಧ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಳುವ ಇಪ್ಪತ್ತೆರಡು ಜನ ಕೌನ್ಸಿಲರ್ನಲ್ಲಿ ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ಒಬ್ಬ ಸ್ಥಾಯಿ ಸಮಿತಿ ಅಧ್ಯಕ್ಷ ಆ ಸ್ಥಾಯಿ ಸಮಿತಿಯಲ್ಲಿ ಇಡೀ ನಗರಸಭೆಯ ಆಗು ಹೋಗ ಇಂಥ ಆಗು ಹೋಗುಗಳನ್ನು ನಿರು ನೋಡ್ಕೊಳ್ಳಿಕ್ಕಿರುವಂಥ ಹನ್ನೊಂದು ಜನ ಒಂದು ತಂಡ ಈ ತಂಡ ಏನು ಮಾಡ್ತಾಯಿದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದವರಿಗೆ ಕೂಡ ಜವಾಬ್ದಾರಿ ಇದೆ ಅವರು ಪ್ರತಿಯೊಂದು ಇಂಥ ಕೆಲಸ ಕಾರ್ಯಗಳನ್ನು ನಗರಸಭೆಯ ಒಳ ಎಲ್ಲ ಪೈಪ್ಲೈನ್ಗಳು ವಾಟರ್ ಇದನ್ನು ಡ್ರೈನೇಜ್ ಯಾವುದೆಲ್ಲ ಕಂಪ್ಲೇಂಟ್ಸ್ ಇದೆಯಾ ಅದರ ಬಗ್ಗೆ ಗಮನ ಹರಿಸಲಿಕ್ಕೆ ವಾಶ್ ಡಾಗ್ನ ಕೆಲಸ ಮಾಡಬೇಕಾದಂಥ ಕೆಲಸ ಸ್ಥಾಯಿ ಸಮಿತಿ ಸ್ಥಾಯಿ ಸಮಿತಿಯ ರಿಪೋರ್ಟನ್ನು ಅಧ್ಯಕ್ಷರಿಗೆ ಕೊಟ್ಟಾಗ ಅಧ್ಯಕ್ಷರಾದರ ಬಗ್ಗೆ ಕುಲಂಕುಷವಾಗಿ ನೋಡಿಕೊಂಡು ಕೆಲಸ ಮಾಡಬೇಕು ಈ ವ್ಯವಸ್ಥೆ ಹೋಗಿದೆ ಈ ವ್ಯವಸ್ಥೆ ಸಂಪೂರ್ಣವಾಗಿ ತಪ್ಪಿ ಹೋಗಿ ಇವತ್ತು ಆ ಇಡೀ ವ್ಯವಸ್ಥೆಯನ್ನ ಜನಾರ್ದನ್ ಬಂಡರ್ಕರ್ ಅವರ ಮೇಲೆ ಬಂದಿದೆ ಒಬ್ಬ ವ್ಯಕ್ತಿ ಮೂವತ್ತೈದು ವಾರ್ಡ್ ನಲ್ಲಿ ಸಂಚರಿಸಿ ನಾನು ಕೆಲಸ ಮಾಡ್ತೇನೆ ನೀರು ಯಾರಿಗೂ ಬರ್ತಿದ್ರು ನನಗೆ ಹೇಳಿ ಅಂತ ಹೇಳಿದ್ರೆ ಸಾಧ್ಯ ಇದೆಯಾ ಇದೆಯಾ ಇಲ್ಲ ಎಲ್ಲರೂ ಮಾಡ್ತಾರೆ ಉಡುಪಿಯಲ್ಲಿ ನೀವು ನಿಮ್ಮ ಬಗ್ಗೆ ಪರಿಚಯ ಇದೆ ಇಲ್ಲ ಪರಿಚಯ ಇಲ್ಲದವ್ರನ್ನೊಂದ್ಸಲ ಉಡುಪಿಯಲ್ಲಿ ಸುತ್ತಾಡಿಸಿ ನಿಮ್ಮ ಆಯ್ಕೆಗೊಂಡಂಥ ನಗರಸಭಾ ಸದಸ್ಯರು ಯಾರು ಏನು ಮಾಡ್ತಾ ಇದ್ದಾರೆ ಎಷ್ಟು ಕೆಲಸ ಮಾಡ್ತಿದ್ದಾರೆ ಯಾಕೆ ಇವತ್ತು ಕಾಂಗ್ರೆಸ್ನ ಬಗ್ಗೆ ಭ್ರಮ ನಿರಸನಗೊಂಡಿದ್ದಾರೆ ಜನರು ಅನ್ನುವಂಥದ್ದನ್ನು ನೀವು ಸಲ ನೀವು ನೀರಿನ ಬಗ್ಗೆ ಏನು ಸರ್ವೆ ಮಾಡ್ತೀವಿ ಅದೇ ರೀತಿ ಜನರ ಅಭಿಪ್ರಾಯ ಕೂಡ ಸರ್ವೆ ಮಾಡಿ ಅವರು ಅನೇಕ ಪ್ಯಾನಲ್ ಡಿಸ್ಕಷನ್ ಆಗಿದೆ ಈ ಬಾರಿ ಆದ್ರೂ ಮನಬಿಚ್ಚಿ ಮಾತಾಡಬೇಕು ಸೊ ತನ್ನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಈ ಬಾರಿ ಆದ್ರೂ ಮನವಿಚ್ಚಿ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಚರ್ಚೆಯನ್ನ ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಇವತ್ತು ನಗರಸಭೆ ಕುರಿತಾಗಿರ್ತಕ್ಕಂಥ ಚರ್ಚೆಯನ್ನ ಮುಂದುವರಿಸುತ್ತೇವೆ

ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಒಟ್ಟಾರೆ ಆಗಿ ಇವತ್ತು ಅನೇಕ ವಿಚಾರಗಳ ಕುರಿತಾಗಿ ಚರ್ಚೆ ಆಗ್ತಾ ಇದೆ ಅದರ ಜೊತೆಯಲ್ಲೇ ಈ ಹಿಂದಿನ ಸರ್ಕಾರ ಯಾವ ರೀತಿಯಾಗಿ ನಡೆಸ್ಕೊಂಡು ಬಂತು ಇವತ್ತು ಯಾವ ನ್ಯೂನತೆಗಳು ಆಗ್ತಾ ಇವೆ ಸೊ ಒಂದ್ ರೀತಿಯಾಗಿ ಇದು ಒಂದು ರೀತಿಯಾಗಿ ಒಂದು ಋಣಾತ್ಮಕ ಚರ್ಚೆ ಅಂತಾನೆ ಹೇಳ್ಬೋದೇನೋ ತಮ್ಮಿಬ್ಬರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಜನಾರ್ದನ ಭಂಡಾರ್ಕರ್ ಅವರಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಊರು ಕೂಡ ಕೇಳಿ ಬರ್ತಾ ಇದೆ ಇವತ್ತು ಹೇಳುವಷ್ಟು ಬಾವಿಗಳೇನೂ ಇಲ್ಲ ಒಂದೆರಡು ಬಾವಿಗಳಿಂದ ನೀರನ್ನು ತುಂಬಿಸ್ಲಾಗ್ತಾ ಇದೆ ಟ್ಯಾಂಕಿಗೆ ಟ್ಯಾಂಕರ್ ಗಳಿಗೆ ಆದ್ರೆ ಜನರ ಬಳಿಗೆ ಅದು ಹೋಗ್ತಾ ಇಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತೀರಾ ಖಂಡಿತ ತಪ್ಪು ಅಲ್ಲ ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವತ್ತು ನಿತ್ಯಾನಂದ ಒಳಗಾಡ್ ಅವರ ಮೊರೆಯನ್ನೇ ಎಲ್ಲರೂ ಹೋಗ್ತಾ ಇದ್ದಾರೆ ಬಹುಶಃ ಇವರ ಸರ್ಕಾರ ಇದ್ದಾಗ ಕೂಡ ಅವರು ಹೋಗಿದ್ರು ಹಾಗೇನಿಲ್ಲ ಅದೇನಿಲ್ಲ ನಾವು ಈಗ ಲಾಗ್ ಪುಸ್ತಕ ನೋಡ್ಬೋದು ದಿನನಿತ್ಯ ಎಲ್ಲಿಗೆ ಹೋಗ್ತಾರೆ ಆ ಬಗ್ಗೆ ಟ್ರಿಪ್ ಸೀಟ್ ಗಳನ್ನು ನೋಡ್ಕೊಳ್ ನೋಡ್ಬೋದು ಯಾರು ಕೂಡ ನೋಡಬಹುದು ಈಗ ಮಾಹಿತಿ ಹಕ್ಕು ಪ್ರಕಾರ ನಾವು ಕೊಡ್ಲೇಬೇಕು ಯಾರು ಬೇಕಾದರೂ ನೋಡಲಿ ಏನು ತೊಂದರೆ ಇಲ್ಲ ಅದರಲ್ಲಿ ಏನು ಇದಿಲ್ಲ ಇಲ್ಲ ಈಗ ಒಂದು ಟ್ಯಾಂಕರ್ ಇರ್ಬೋದು ನಂತರ ನಮ್ಮ ಟ್ಯಾಂಕರಲ್ಲಿ ಕೂಡ ನಗರಸಭೆಯದೇ ವಾಹನದಲ್ಲಿ ಕೂಡ ಹೋಗ್ತದೆ ಎರಡು ಸಾವಿರ ಲೀಟರ್ ಇದರಲ್ಲಿ ನಗರಸಭೆ ವಾಹನದಲ್ಲಿ ಕೂಡ ಸಣ್ಣ ಸಣ್ಣ ರೋಡ್ಗಳಿಗೆ ಹೋಗಬೇಕಾಗಿದೆ ಅದು ಹೋಗ್ತದೆ ಅದರಿಂದ ಅದರಲ್ಲಿ ಏನಿಲ್ಲ ನಮಗೆ ಬೇರೆಯವರಿಗೆ ಕೊಡಬೇಕಂತಿಲ್ಲ ನಾವು ಯಾರಿಗೆ ಮನೆಯವರಿಗೆ ಸಿಗುವುದಿಲ್ಲ ಅವರಿಗೆ ಮಾತ್ರ ಕೊಡ್ತೇವೆ ಮತ್ತು ವಾಣಿಜ್ಯ ಬಳಕೆ ಯಾರು ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯ ನೀರನ್ನು ಕೊಡೋದಿಲ್ಲ ಅವರು ಶಕ್ತರು ಅವರಿಗೆ ಕೊಡಬೇಕು ಅವರಿಗೆ ಕೊಡೋದಿಲ್ಲ ನಾವು ಯಾರಿಗ ಅಶಕ್ತರಾಗಿದ್ದಾರೆ ಅವರಿಗೆ ನೀರಿನ ಅಗತ್ಯತೆ ಇದೆ ಅವರಿಗೆ ಮಾತ್ರ ಈಗ ನಾವು ಗುರುತಿಸಿದ್ದೇವೆ ಎಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮನೆಗಳಿರ್ಬೋದು ಯಾವ್ಯಾವ ಭಾಗಗಳಲ್ಲಿ ಸಿಗುವುದಿಲ್ಲ ಅವರಿಗೆ ನಾವು ಎರಡು ದಿನಗಳಿಗೊಮ್ಮೆ ಅವರಿಗೆ ನೀರನ್ನು ಇವತ್ತು ಕೇವಲ ನೀರಿನ ಸಮಸ್ಯೆ ಅಲ್ಲ ಇವತ್ತು ನಾವೇನು ಹೇಳಿದ್ವಿ ಪೈಪ್ಲೈನ್ನ ರಂಧ್ರವಾಗಿರುವಂಥದ್ದು ಇದು ಮಾತ್ರ ಅಲ್ಲ ಅನೇಕ ಮ್ಯಾನ್ಹೋಲ್ಗಳಲ್ಲಿ ಕೂಡ ಇವತ್ತು ರಂಧ್ರ ಆಗಿದೆ ತಾವೇ ಹಿಂದೆ ಮಾತಾಡ್ತಾ ಹೇಳಿದ್ವಿ ಸಾವಿರದ ಒಂಬೈನೂರ ಎಂಬತ್ ಮೂರರ ಒಂದು ಇದು ಸಿಸ್ಟಮ್ ಹಳೆಯದಾಗಿದೆ ಅಂತ ಹೇಳಿ ಕೇವಲ ಆ ಹಳೆ ಸಿಸ್ಟಮ್ ಅನ್ನೇ ನಂಬಿಕೊಂಡು ಕೂತ್ಕೊಳ್ತೀರೋ ಅಥವಾ ಈ ಬಾರಿ ಆದ್ರೂ ಅದನ್ನು ನವೀಕರಣ ಮಾಡುವಂತಹ ಅಥವಾ ಈ ಒಂದು ಹೋಲ್ಗಳು ಎಲ್ಲೆಲ್ಲಿ ರಂಧ್ರವಾಗಿದೆ ಅದನ್ನು ಮುಚ್ಚುವಂತಹ ಕಾರ್ಯವನ್ನು ಮಾಡ್ತೀರೋ ಅಲ್ಲ ಇವರುದೇ ಹದಿನೇಳು ಪರ್ಸೆಂಟ್ ಹೇಳಿದೆ ಅಲ್ವಾ ಕಳೆದ ಪರ್ಯಾಯದ ಸಮಯದಲ್ಲಿ ಸುಮಾರು ನಲವತ್ತು ಲಕ್ಷ ಖರ್ಚು ಮಾಡಿ ತೆಂಗು ಪೇಟೆ ಇರ್ಬೋದು ಕೊಳದ ಪೇಟೆ ಇರುವ ಆ ಭಾಗಕ್ಕೆಲ್ಲ ಇವತ್ತು ಮಾಡಿದ್ರಿಂದ ಇವತ್ತು ಅಲ್ಲಿ ಹೇಳ್ತಾರೆ ಮಾಡ್ದಲೇ ಹೇಳ್ತಾರೆ ಮದ ಸೌರದಲ್ಲಿ ನೀರು ಕಮ್ಮಿಯಾಗಿದೆ ಅಂತ ನಾನು ಮತ್ತೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಆದ್ದರಿಂದ ಅಲ್ಲೇ ಸರಿಯಾಗಿದೆ ಅದೇ ರೀತಿ ಪಲಿಮಾರ್ ಮಾಡಿದವರು ಕೂಡ ಮೊನ್ನೆ ನಗರಸಭೆಗೆ ಬರೋದು ಹೇಳ್ತಾರೆ ನಮ್ಮ ಮೂರು ಬಾವಿಗಳು ಒಂದು ಸುಸ್ಥಿತಿಗೆ ಬಂತು ಅಂತ ಅದೇ ರೀತಿಗಳು ಇವತ್ತು ಏನು ನೂರ ಎಂಬತ್ತೆರಡು ಕೋಟಿ ರೂಪಾಯಿಯಲ್ಲಿ ಅದು ಅಮೃತ್ ಸಿಟಿ ಯೋಜನೆ ಇರ್ಬೋದು ಕುಡ್ಸೆಂಪು ಇರ್ಬೋದು ಎಡಿ ಬಿ ಇದಿರ್ಬೋದು ಅದರಲ್ಲಿ ಬರುವ ಏನು ಈಗ ಡಿ ಪಿ ಆರ್ ಆಗ್ತಾ ಇದೆ ಅದರಲ್ಲಿ ಕೂಡ ಈ ಒಂದು ಸಾಧಾರಣ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಉಡುಪಿಯ ಏನು ಡ್ರೈನೇಜ್ ಸಮಸ್ಯೆಯು ನೀಗ್ತಾರೆ ಅಂತ ನಾನು ಹೇಳಿಕೆ ಇಟ್ಟೆಸರ್ ಕಿರಣ್ ಕುಮಾರ್ ಅವರು ಕಡೆಯದಾಗಿ ತಾವು ಈಗಿನ ನಗರಸಭೆ ಸದಸ್ಯರಿಗೆ ಅಥವಾ ಅಧ್ಯಕ್ಷರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಒಂದು ನಗರಸಭೆ ಅನ್ನೋಂಥ ಒಂದು ಮನೆ ಹಾಗೆ ಒಬ್ಬರು ಯಜಮಾನ ಇರ್ತಾರೆ ಅದು ಮಹಿಳೆ ಇರ್ಬೋದು ಪುರುಷ ಇರ್ಬೋದು ಒಟ್ಟಾಗಿ ಕೆಲಸ ಮಾಡುವಂಥದ್ದು ಜವಾಬ್ದಾರಿತವಾಗಿ ಕೆಲಸ ಮಾಡುವಂಥದ್ದು ಇವರಿಗೆ ಜನರು ಕೊಟ್ಟಿರುವಂಥ ಅಧಿಕಾರ ಇವತ್ತು ಇನ್ನೊಂದು ವಿಷಯ ಅದರಲ್ಲಿ ಸೇರಿಸ್ಬೇಕಂತಿದ್ದೆ ನಗರಸಭೆಯನ್ನು ಪೌರಾಯುಕ್ತರು ಎಲ್ಲಿವರೆಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದರೆ ನೀವು ಪೌರಾಯುಕ್ತರ ಈ ಡಿಬೇಟ್ ಸ್ಟಾರ್ಟ್ ಆಗಿರೋದು ಪೌರಾಯುಕ್ತರ ಬಗ್ಗೆ ಎಲ್ಲಿವರೆಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಹೇಳಿದರೆ ಕ್ಲಾಕ್ ಟವರ್ನ ಪಕ್ಕದಲ್ಲಿರುವಂಥ ಅಂಗಡಿಗಳ ಕೋಣೆಗಳನ್ನು ಏಲಂ ಮಾಡಲಿಕ್ಕೆ ಇವರು ಆಕ್ಷನ್ ಮಾಡಲಿಕ್ಕೆ ಇವತ್ತು ಎಜೆಂಡಾ ಬಂತು ಕೌನ್ಸಿಲ್ ಎಜೆಂಡಾ ಬಂತು ಇದಕ್ಕೆ ಮೊದಲು ಆ ಏಲಂಗೆ ಆ ಅಂಗಡಿಗೆ ಕೋಣೆಯವರು ಎಲ್ಲರೂ ಕೋರ್ಟಿಗೆ ಹೋಗಿ ಸ್ಟೇ ತಂದಿದ್ದಾರೆ ಸ್ಟೇ ಆರ್ಡ್ರ್ ಪೌರಾಯುಕ್ತರ ಕೈಯಲ್ಲಿದೆ ಇಷ್ಟಿದ್ರೂ ಕೂಡ ಇಡೀ ನಗರಸಭೆಯ ಸದಸ್ಯರನ್ನು ದಾರಿ ತಪ್ಪಿಸುವಂತ ಮುಚ್ಚಿ ಹಾಕಿ ಆ ಎಜೆಂಡವನ್ನು ತಂದರು ಕೋರ್ಟಿನ ಆದೇಶವನ್ನು ಮೀರಿ ಒಂದು ವೇಳೆ ಇವತ್ತು ನಗರಸಭೆಯಲ್ಲಿ ಈ ಬಗ್ಗೆ ಬಿ ಜೆ ಪಿಯ ಒಬ್ಬ ಸದಸ್ಯ ಎದ್ದು ನಿಂತು ಈ ರೀತಿ ಸ್ಟೇ ಇರುವಾಗ ನೀವು ಹೇಗೆ ತಂದಿರಿ ಅಂತ ಪ್ರಶ್ನೆ ಮಾಡದೆ ಇರ್ತಿದ್ರೆ ಅಥವಾ ಆತನಿಗೆ ಗಮನಕ್ಕೆ ಬರದೇ ಇರ್ತಿದ್ರೆ ಈಗ ಬಂದ ದಿವಸ ಸರಿ ನಾನು ಹೇಳ್ತೇನೆ ಸ್ಟೇ ಬರಲಿ ನಾನು ಹೇಳ್ತೇನೆ ಆ ಎಜೆಂಡಾ ಬರುವಾಗ ಎಜೆಂಡ ಬರುವಾಗ ಪೌರಾಯುಕ್ತರು ಹೇಳಬೇಕಿತ್ತು ಇದು ಸ್ಟೇ ಇದೆ ಇದರ ಬಗ್ಗೆ ನಿರ್ಣಾಯ ಕೈಗೊಳ್ಳಲಿಕ್ಕೆ ಅಂತ ಅಂತೇಳಿ ಆದರೆ ಹೇಳಲಿಲ್ಲ ವಿರೋಧ ಪಕ್ಷದ ಒಬ್ಬ ಸದಸ್ಯ ಅದನ್ನು ಎತ್ತಿ ಹಿಡಿದು ಹೇಳಿದಾಗ ಮಾತ್ರ ಇವ್ರು ಎಚ್ಚರಿಕೊಂಡ್ರು ಒಂದು ನಿಮಿಷ ಗೊತ್ತಿರ್ತಿದ್ರೆ ನೀವು ಎಜೆಂಡಾವನ್ನು ಆವತ್ತು ನೀವು ಅದಕ್ಕೆ ಸಪ್ಲಿಮೆಂಟರಿ ಎಜೆಂಡಾ ಹಾಕಿಕೊಟ್ಟು ನೀವು ಅದನ್ನು ಅದೇ ರೀತಿ ಕೂಡ ಮಾಡಲಿಲ್ಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನೀವು ನೀವು ಮಾಡಿರುವಂತಿದ್ರು ಹೋಗ್ತಿದ್ರು ಹೋಗ್ತಿದ್ರೆ ಇವರ ಇಡೀ ಕೌನ್ಸಿಲ್ ಬರ್ಕಾಸ್ತ ಆಗ್ತಿತ್ತು ಅಂದ್ರೆ ನಾನು ಹೇಳ್ತಾ ಇರೋದು ಪೌರಾಯುಕ್ತರ ಪೌರಾಯುಕ್ತ ನೋಡಿ ಜವಾಬ್ದಾರಿ ಕೆಲಸ ಮಾಡಬೇಕಾಗಿತ್ತು ಅವರ ಸ್ಥಾನಮಾನದ ಬಗ್ಗೆ ಅವ್ರಿಗೆ ಗೊತ್ತಿರಬೇಕಿತ್ತು ಈ ಹಿಟ್ಟು ಕೂಡ ಇಷ್ಟು ಕೂಡ ಕಾಂಗ್ರೆಸ್ ವಿರೋಧ ಪಕ್ಷ ನಮ್ಮ ವಿರೋಧ ವಿರೋಧ ಪಾರ್ಟಿ ಆಗಿರ್ಬೋದು ಆದರೆ ಇಷ್ಟು ಕೂಡ ಮುಜುಗರಾಗುವಂತಹ ಸನ್ನಿವೇಶಗಳು ಈ ಆಡಳಿತದಲ್ಲಿ ಆಗಿರುವಂತದ್ದು ಇವರಿಗೆ ಪೌರಾಯುಕ್ತರಿಂದ ಇವರು ಜಿಲ್ಲಾಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲ ಇವರು ಹೇಳಿದ್ರು ನಾವು ಇಪ್ಪತ್ತು ತಾರೀಕಿಗೆ ಮಾಡಿ ಇಪ್ಪತ್ತೊಂದಕ್ಕೆ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಅದರ ನಂತರ ಈ ಒಂದು ತಡೆಯಾಜ್ಞೆ ಬಂದಿತ್ತು ತಡೆಯಾಜ್ಞೆ ಬಂದ ನಂತರ ಇವತ್ತಿನ ಸಭೆಯಲ್ಲಿ ಆ ಒಂದು ಎಜೆಂಡಾದಲ್ಲಿ ಆ ಅಂಶವನ್ನ ತೆಗಿಲಿಕ್ಕೆ ಇವತ್ತೇ ನಾವು ಅದು ನಿರ್ಧಾರವನ್ನು ಮೊನ್ನೆ ಮಾಡಿದೆ ಅದು ಬಂದುಕೊಡಲೆ ಕೈಗೆ ಬಂದ್ಕೊಡಲೆ ಯಾವುದು ಏನು ತಡೆ ಮಾಡಿದ್ದಾರೆ ಬೋರ್ಡರ್ ಸ್ಕೂಲ್ ಹತ್ತಿರದ ಅಂಗಡಿಗಳಿಗೆ ಏನು ಅದು ತಡೆ ಮಾಡಿದ ಕೂಡ ಹೇಳ್ತೇನೆ ಎಸ್ ಸಿ ಎಸ್ ಟಿಯವರಿಗೆ ಅಂಗಡಿಯ ಕೋಣೆಗಳನ್ನು ರಿಸರ್ವ್ ಮಾಡಿದ್ರಿಂದಲೇ ಅವರು ಕೋರ್ಟಿಗೆ ಹೋಗಿ ತಡೆಯಾಜ್ಞಿತು ಜನರಿಗೆ ಗೊತ್ತಾಗಬೇಕಲ್ಲ ಜನ ನೋಡ್ತಾ ಇದ್ದಾರಲ್ಲ ಜನ ನೋಡಲಿ ಎಸ್ ಸಿ ಎಸ್ ಟಿ ಕೂಡ ಅದು ರಿಸರ್ವೇಷನ್ ಮಾಡಿದಗೋಸ್ಕರ ಅವರು ಕೋರ್ಟಿಗೆ ಹೋಗಿದ್ದಾರೆ ಅದು ಏನೇ ಇರಲಿ ಕೋರ್ಟ್ ತೀರ್ಮಾನ ಮಾಡೋದಕ್ಕೆ ಬದ್ಧವು ನಾವು ನಾವು ಕೊಡಬೇಕಾಗ್ತದೆ ಅದಕ್ಕೆ ನಾವು ಬದ್ಧರು ಮತ್ತು ಪೌರಹರ ಬಗ್ಗೆ ಹೇಳಿಕೆ ಏನಿದೆ ನಮ್ಮ ಏನು ತಗೊಳ್ತೇವೆ ನಿರ್ಣಯವನ್ನು ನಮ್ಮ ಸಭೆಯಲ್ಲಿ ಅದನ್ನು ಪಾಲನೆ ಮಾಡೋದು ಅದನ್ನು ಜವಾಬ್ದಾರಿಯುತವಾಗಿ ಮಾಡ್ಕೊಂಡು ಹೋಗೋದು ಅವ್ರ ಕೆಲಸ ಅದು ಅವ್ರು ನಿರ್ವಹಣೆ ಮಾಡ್ತಾ ಇದ್ದಾರೆ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಎಸ್ ಎಸ್ ಖಂಡಿತವಾಗಿಯೂ ತಮ್ಗಿಬ್ಬರಿ ಕೂಡ ಚರ್ಚೆಯಲ್ಲಿ ಭಾಗವಹಿಸದಕ್ಕಾಗಿ ತಮ್ಗಿಬ್ಬರಿ ಕೂಡ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಅತಿಥಿಗಳೊಂದಿಗೆ ಬೇರೆ ಚರ್ಚೆ ವಿಚಾರದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ कार्यक्रम प्रायोजक शिद्स द अल्मेट होम शॉपे जिएल ट्रेड सेंटर पत्ूर् सिटी मारकेट बेंदुबल मॅंग्लोर अँड हिलयाेस्टीज उडपी मणिपाल मेन रोड उडपी